नमस्ते गेळेयरे ಧಾನಿಯ ಕತೆ ದಾನ ಯಾಕೆ ಫೀಲಿಂಗ್ ಬರುತ್ತೆ ದಾನ ಕೇಳುವುದರಿಂದ ಬರುತ್ತಾ ದಾನ ಕೊಡಬೇಕಾದ ಫೀಲಿಂಗ್ ಇಂದ ಬರುತ್ತಾ ಈ ಅನೇಕ ವಿಚಾರಗಳನ್ನು ಇವತ್ತು ಮಾತಾಡೋಣ ಅಂತ ಇದ್ದೆ ನಿಮ್ಮತ್ರ ದಾನ ಮಾಡುವ ದಾನಿ ತನ್ನ ಹೆಸರು ಖ್ಯಾತಿಗೋಸ್ಕರ ದೀನರನ್ನು ಬಳಸ್ಕೊತಾನ ಅಥವಾ ದೀನ ದಾನಿಯ ಹೆಸರು ಖ್ಯಾತಿಯ ಹುಚ್ಚನ್ನು ಬಳಸ್ಕೊತಾನ ದಾನ ದೀನದ ಕತೆ ಭಗವದ್ಗೀತೆಯ 18ನೇ ಅಧ್ಯಾಯ ಸತ್ವ ರಜಸ್ಸು ತಮಸ್ಸು ತಾಮಸಿಕ ದಾನ ರಾಜಸಿಕ ದಾನ ಸಾತ್ವಿಕ ದಾನ ಮೈ ರೋಮಾಂಚನಗೊಳಿಸುವ ದಾನದ ಕತೆ ಕೇಳಣ ಬನ್ನಿ ನೋಡಿ ಬೆಂಗಳೂರಿನಿಂದ ಅಲ್ಲ ಮಡಿಕೇರಿಯಿಂದ ಕೂರ್ಗಿಂದ ಪಾರ್ಸೆಲ್ ಬಂದಿದೆ ಫೇಸ್ಬುಕ್ ಅಲ್ಲಿ ನೋಡಿದ ಒಬ್ಬ ವ್ಯಕ್ತಿ ಮುಖ ಮೂತಿ ಗೊತ್ತಿಲ್ಲ ಅಪರಾತ್ರಯ ಏನು ಅಂತ ಕೂಡ ಗೊತ್ತಿಲ್ಲ ಇವನ ಹೆಸರು ಗಗನ್ ಅಂತ ಈ ಹುಡುಗನ ಸ್ಪೆಷಾಲಿಟಿ ಏನು ಅಂದ್ರೆ ಅಹೋರಾತ್ರನಿಗೆ ಮೈ ರೋಮಾಂಚನಗೊಳಿಸ್ಬಿಟ್ಟು ಅಹೋರಾತ್ರ ಗಾಬರಿ ಆಗ್ಬಿಟ್ಟ 3 ವರ್ಷ ಸತತ 12 ಜ್ಯೋತಿರ್ಲಿಂಗಗಳನ್ನ ಪಾದಯಾತ್ರೆ ಮಾಡಿರೋಂತ ಹುಡುಗ ಹೋಗ್ಲಿ ಏನು ಇಲ್ಲವಾ ಅಂದ್ರೆ ದೇವರು ಸಾಕಷ್ಟು ಪೂರ್ವಾರ್ಜಿತ ತಾನು ಕಷ್ಟಪಟ್ಟು ಸಂಪಾದಿಸಿರುವಂತ ಐಶ್ವರ್ಯ ಇದೆ ಅವನು ದೇವರನ್ನ ಏನನ್ನು ಬಯಸಿ ಪಾದಯಾತ್ರೆ ಮಾಡಲಿಲ್ಲ ಅದೊಂದು ಅವನಿಗೆ ಯಾವ ಜನ್ಮದ ಆಕಾಂಕ್ಷೆಯೇ ಗೊತ್ತಿಲ್ಲ 3 ವರ್ಷ ಯಾರಾದರೂ ಪಾದಯಾತ್ರೆ ಮಾಡ್ತಾರೆ ಅನ್ನೋದು ನೋಡಿಲ್ಲ ಅಹೋರಾತ್ರ ಅನೇಕ ಸಲ ಅಯ್ಯಪ್ಪನಿಗೆ ಪಾದಯಾತ್ರೆ ಮಾಡಿಕೊಂಡು ತನ್ನ ಇರುವಿನಲ್ಲಿಂದ ಊರ್ಗಿಂದ ಅಥವಾ ಬೆಂಗಳೂರಿನಿಂದ ಹೋಗಿದ್ದಾನೆ ತಿರುಪತಿಗೆ ಹೋಗ್ತಾನೆ ಇಷ್ಟೆಲ್ಲ ಆಶ್ಚರ್ಯಗಳೊಂದಿಗೆ ಇವತ್ತು ಸಡನ್ ಆಗಿ ಪಾರ್ಸಲ್ ಬಂದ್ಬಿಟ್ಟಿದೆ ಇದು ಅಹೋರಾತ್ರ ಇಷ್ಟಪಡೋದಿಲ್ಲ ಈ ರೀತಿ ಕೊಡೋದು ಆದರೂ ನೋಡೋಣ ಬನ್ನಿ ಏನು ಅಂದ್ರೆ ಕಾಡಿನ ಜೇನು ಜೇನಿಗೆ ತೊಂದರೆಯಾಗದ ಹಾಗೆ ಜೇನು ಭಾಗ ಜೇನಿಗೆ ಕಾಡು ಭಾಗ ಕಾಡಿಗೆ ತೆಗೆದವರು ಪಾಲಿಸಿದವರ ಭಾಗ ಇಟ್ಕೊಂಡು ತೆಗೆಯುವ ವಿಧಾನಗಳು ಬಂದಿದೆ ಜೇನು ಬೆಳೆಯುವ ಕಲೆ ಇದೆ ಇದರ ಪ್ರಕಾರ ಅತ್ಯಂತ ಸುಂದರ ಜೇನು ಜೇನು ಯಾವುದೇ ಮನನೊಂದು ಕೊಡುವ ಜೇನಲ್ಲ ಇದೆ ಈ ರೀತಿ ಆರೋಗ್ಯ ಸ್ಥಿತಿಯಲ್ಲಿ ಕಾಡಿನ ಜೇನು ಕಾಡಿನ ಜೇನು ಅಂದ್ರೆ ಏನು ಗೊತ್ತಾನ್ರಿ ಸರ್ವ ರೋಗಕ್ಕೂ ಮದ್ದು ಯಾಕಂದ್ರೆ ಕಫ ಸಂಬಂಧಿತ ಕಾಯಿಲೆಗಳಿಗೆ ಹೂಗಳೇ ಆಹಾರ ಅಂತ ಹೇಳ್ತಾ ಆಯುರ್ವೇದ ಆ ಹೂಗಳಲ್ಲಿರುವ ಮಕರಂದವೇ ಔಷಧಿ ಆ ಮಕರಂದವನ್ನೆಲ್ಲ ಕಲೆಕ್ಟ್ ಮಾಡುತ್ತೆ ಈ ಜೇನು ಅದರ ಜೊತೆಗೆ ಕಾಫಿ ಪೌಡರ್ ಕಳಿಸಿದನಂತೆ ನೋಡಿ ಯಾಕಂದ್ರೆ ಇದರ ಮೇಲೆ ಬರೆದಿದೆ ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಯಾಕಿಂಗ್ ಇದು ಸೈಡಿಗೆ ಎಷ್ಟೊಂದು ಪ್ಯಾಕ್ ಮಾಡಿದ್ದಾನೆ ಪಾಪ ಗ್ಲಾಸ್ ಒಡಿಬಾರದು ಅಂತ ಒಂದು ಕಡೆ ಕಳ್ಳ ಕಾಕರ ಕಾಟ ಇನ್ನೊಂದು ಕಡೆ ಹತ್ಯೆ ಅತ್ಯಾಚಾರಿಗಳ ಕಾಟ ಅಹೋರಾತ್ರಿ ಇನ್ನೊಂದು ಕಡೆ ಈ ಪ್ರೀತಿಯ ಒಂದು ಒಡನಾಟ ಈ ಪ್ರೀತಿ ನೋಡಿ ಏನ್ ಮಾಡಿದೆ ಈ ಪ್ರೀತಿಗೆ ಬೇಡವಾ ಅಂತ ಮನಸ್ಸಿಗೆ ನೋವಾಗೋ ಹಾಗೆ ಬೈದ್ರು ಅವನು ಕೇಳದೆ ಕಳಿಸ್ಕೊಟ್ಟಿದ್ದಾನೆ ಅಂದ್ರೆ ಅವನು ಪಾದಕ್ಕೆ 100 ನಮನ ಹಾಕ್ಬೇಕು ಯಾಕಂದ್ರೆ ಪಾದಯಾತ್ರೆ ಭಾರತ ಎಲ್ಲ ಮಾಡಿದನು ಅಂತಹ ಅವನ ಪಾದ ಮುಟ್ಟಿದ್ರೆ ಆ ದೇವತೆಗಳ ಮುಟ್ಟಿದ ಫಲ ಅದು ಅಂತ ಅವನು ಅವನಿಗೆ ನಾವು ಕೊಡಬೇಕು ನಮಗೆ ಅವನು ಕಳಿಸ್ಕೊಟ್ಟಿದ್ದಾನೆ ಏನ್ ಮಾಡೋದು ಬನ್ನಿ ನೋಡೋಣ ಏನಿದೆ ಅದೇನು
ನೋಡೋಣ ಇವತ್ತು ಇನ್ನೊಂದು ಎಕ್ಸ್ಪರಿಮೆಂಟ್ ಮಾಡ್ತೀನಿ ಈ ಕಾಫಿಯನ್ನ ನಿಮ್ಮ ಮುಂದೆನೆ ಮಾಡಿ ಇದೇ ಜೇನು ಸಕ್ಕರೆ ಬದಲು ಹಾಕೊಂಡು ಜೇನನ್ನ ಕುದಿಸಬಾರದು ಸಕ್ಕರೆ ತರ ಹಾಕೋದು ಕುದಿಸಬಾರದು ಅಷ್ಟೇ ಒಲೆ ಮೇಲೆ ಇಟ್ಟು ಅದು ತುಂಬಾ ತಪ್ಪು ಅದಕ್ಕೆ ಜೇನಿಗೆ ಬಿಸಿ ಮಾಡಬಾರದು ಅಂತಾರೆ ಸಕ್ಕರೆ ತರ ಬಳಸಿಕೊಬಹುದು ಜೇನನ್ನ ಯಾಕಂದ್ರೆ ಜೇನು ಯಾವುದೆ ಕಾಯಿಲೆಗಳು ಬರೋದಿಲ್ಲ ಜೇನಿಂದ ಆದ್ರೆ ಇತ್ತೀಚಿಗೆ ನಿನ್ನೆ ನ್ಯೂಸ್ ಬಂದಿತ್ತು ನೋಡಿ ಜೇನು ಚೈನಾದಿಂದ ಬಂದಂತ ಸಕ್ಕರೆ ಪಾಕ ಮಾರ್ಕೆಟ್ ಅಲ್ಲಿ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಗೊತ್ತಿರೋ ಕಂಪನಿಗಳೇ ಹಾಗೆ ಮಾಡ್ತಾ ಇದ್ದಂತೆ ಹೀಗಿರುವಾಗ ನೋಡಿ ದೇವರೇ ಬಳುವಳಿಯಾಗಿ ಕಳಿಸಿಬಿಟ್ಟಂತ ಇದು ಅಹೋರಾತ್ರ ನೋಡಿ ಕಾಫಿ ಕೊಡು ಆ ಕಾಫಿ ಪೌಡರ್ ಅಹೋರಾತ್ರ ಕೊಟ್ಟವರು ಫೋಟೋ ಹಾಕೊಂಡ್ರೆ ಬೈತಿಯಲ್ಲ ಯಾಕೆ ಇವಾಗ ನೀನು ಹಾಕಿದೀಯ ಅಂದ್ರೆ ಫೋಟೋ ಹಾಕೊಳ್ಳೋದು ಹೇಳೋದು ದೀನರು ಅಂದ್ರೆ ಪಡೆದವರು ಹೇಳ್ಕೋಬೇಕು ಇನ್ನ ಕೊಟ್ಟವರಲ್ಲ ಕೊಟ್ಟದ್ದು ಕೊಟ್ಟವರು ಮರಿಯುವುದು ಸಂಸ್ಕೃತಿ ಪಡೆದದ್ದು ಊರಿಗೆಲ್ಲ ಹೇಳುವುದು ಸಂಸ್ಕೃತಿ ಅದು ನೋಡಿ ಇದು ಕಾಫಿ ಪೌಡರ್ ಇದು ಒರಿಜಿನಲ್ ಅವರ ತೋಟದಲ್ಲೇ ಮಾಡಿರೋ ಕಾಫಿ ಪೌಡರ್ ಇದು ವಾವ್ ನೋಡಿ ಎಷ್ಟು ಚೆನ್ನಾಗಿದೆ ಬನ್ನಿ ನೋಡೋಣ ಗಗನನ ಕತೆ ಇವಾಗ ಒಂದು ಫೋನ್ ಎತ್ತಿದ್ರೆ ಲೈವ್ ಮಾಡ್ತೀರಾ ಸಾರ್ ಅಂತ ಬೈತಾನೆ ಯಾಕಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇವಾಗ ಫಸ್ಟ್ ಕಾಫಿ ಪೌಡರ್ ಅಲ್ಲಿ ಕಾಫಿ ಮಾಡಿಸ್ಬಿಡೋಣ ಕಾಫಿ ಪೌಡರ್ ವಾ ಯುಎನ್ ಸ್ಮೆಲ್ ಇನ್ನು ಕಟ್ ಮಾಡಕ್ ಮುಂಚೆನೆ ಬನ್ನಿ ಈ ಕಾಫಿ ಒಳಗಡೆ ಆಲ್ರೆಡಿ ನೀರು ಹಾಕಿದೆ ಮೇಲೆ ಎರಡು ನಿಮಿಷದಲ್ಲಿ ಕಾಫಿ ಆಗುತ್ತೆ ನೋಡಿ ನೀರಿದೆ ಇದರಲ್ಲಿ ಹಾಕೋಣ ಕಾಫಿ ಪೌಡರ್ ತುಂಬೋಣ ನೋಡಿ ಒಂಬತ್ತನೇ ಅಂತಸ್ತಲ್ಲಿದ್ರೂ ಕೂಡ ಹೆಂಗೆ ಟ್ರಾಫಿಕ್ ಸೌಂಡ್ ಬರ್ತಾ ಇದೆ ನೋಡಿ ವಾಯ್ ತುಂಬಾ ನೈಸ್ ಇದೆ ಕಾಫಿ ಪೌಡರ್ ತುಂಬಾ ನುಣ್ಣಗಿದೆ ವಾ ಏನ್ ಸ್ಮೆಲ್ ಒಬ್ಬೊಬ್ಬ ಮೂಗತ್ರ ಇಟ್ಕೋಬೇಕಾಗೇ ಇಲ್ಲ ಇವತ್ತು ಹೊಸ ರೀತಿ ಕಾಫಿ ಕುಡಿಯೋಣ ಜೇನುತುಪ್ಪದ ಜೊತೆ ಅದು ಏನು ಸರ್ವಶ್ರೇಷ್ಠ ಕಾಡಿನಲ್ಲಿ ಅನೇಕ ನಾವು ನೋಡದೇ ಇರುವಂತ ಹೂವುಗಳ ಮಕರಂದ ಹೀರಿರುವಂತಹ ಜೇನಿನೊಡನೆ ಸತ್ಯ ಜೇನು ಇಷ್ಟು ದಿನ ನಾವು ಯಾವ್ಯಾವ ಜೇನು ಕುಡಿದು ಬಿಟ್ಟಿದೀವ ಗೊತ್ತಿಲ್ಲ ಭಾರತಿ 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 ಬನ್ನಿ ಇದು ಇದನ್ನ ಕ್ಯಾಪ್ ಹಾಕೋಣ ಕಾಫಿ ಪೌಡರ್ ಇಡೋಣ ಬೋ ಭಾರತಿ ಆಜಾ ಬೇಟಾ ये कॉफी बना के लाओ बेटा इसके अंदर शक्कर मत डालो ऐसा ही कप में गरम गरम कॉफी लेकर आ गूं और एक बस इतना करो अपा और ईवूर और ठंडा बरदिल्ल बट तुम्बा चेन्नागि अडिगे माडुत्ते भारती तुम्बा तुम्बा रुचि रुचियागि नम्म दक्षिण भारतद खाद्यगळेल्ल कल्पिसिद्दारे वांगी बात अंत ಉಪ್ಮಾ ಕೇಸರಿ ಬಾತು ಇಡ್ಲಿ ಅಂತೂ ನೀವು ತಿಂದ್ರೆ ಏನ್ ರುಚಿ ಇರ್ಬೋದು ಇವತ್ತು ನಿಮಗೆ ದಾನದ ಕಥೆಗಳೆಲ್ಲ ಹೇಳ್ತು ಚೆನ್ನಾಗಿದೆ ದೇವಸ್ಥಾನಗಳ ಕಥೆಗಳು ಎಲ್ಲ ಹೇಳ್ತೀನಿ ಬನ್ನಿ ಇದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕಾಫಿ ಪೌಡರ್ ಭಾರತಿ ಏಕ್ ಮಿನಿಟ್ ಆಗ್ಬಿಟ ಏ ಡಬ್ಬ ಮೇರತ್ತೋ ಐಸೈ ಓಕೆ ಇವಾಗ ಬನ್ನಿ
ನೋಡಿ ಈ ಹನಿ ನೋಡಿ ಹೆಂಗಿದೆ ಆ ಫೀಲಿಂಗ್ ನೋಡಿ ಹೆಂಗಿದೆ ಇದು ನಿಜವಾದ ಹನಿ ಬನ್ನಿ ನೋಡಿ ಇದು ಪಡೆದುಕೊಳ್ಳುವವರ ಪರಿಸ್ಥಿತಿಯನ್ನು ಅನುಸರಿಸಿ ಕೊಡುವವನ ಮನದಲ್ಲಿ ಕೊಡಬೇಕೆಂಬ ಭಾವೇ ಉತ್ಪತ್ತಿಯಾಗುವುದೇ ಸಾತ್ವಿಕ ದಾನ ಕೊಟ್ಟದ್ದನ್ನ ತಾನು ಕೊಟ್ಟದ್ದು ಅಂತ ತನಗಲ್ಲದೆ ಬೇರೆಯವರಿಗೂ ಅರಿವಾಗದಂತೆ ಕೊಡುವುದು ಸಾತ್ವಿಕ ದಾನ ಪಡೆದದ್ದನ್ನ ತಾನು ಮಾತ್ರ ಇಟ್ಟುಕೊಳ್ಳದೆ ಹೋದವರಿಗೆ ತಿಳಿದವರಿಗೆಲ್ಲ ಹೋಗಿ ಇಂಥವರಿಂದ ಪಡೆದೆ ಅಂತ ಹೇಳಿಕೊಳ್ಳುವುದು ದೀನನ ದಾನ ದೀನನ ಗುಣ ಅದು ಸರ್ವಜ್ಞ ವಚನಗಳಲ್ಲಿ ಬರುತ್ತೆ ವೇಮನ ವಚನಗಳಲ್ಲಿ ಬರುತ್ತೆ ತಿರುವಳ್ಳುವರ ವಚನಗಳಲ್ಲಿ ಬರುತ್ತೆ ನಂದ್ರು ನಡಪುದು ನಂದ್ರಂದ್ರು ನಂದ್ರಲ್ಲ ಅಂದ್ರೆ ನಡಪುದು ನಂದ್ರು ಅಂತ ಅಂದ್ರೆ ತಾನು ಕೊಟ್ಟದ್ದನ್ನು ಮರೆತವನು ದೊಡ್ಡವನು ತಾನು ಪಡೆದದ್ದನ್ನು ಮರೆತವನು ಸಣ್ಣವನು ಅನ್ನೋದು ಈ ವಿಚಾರ ಇದಕ್ಕೆ ಉದಾಹರಣೆ ಕೃಷ್ಣ ಸುಧಾಮರ ಕಥೆ ಕೃಷ್ಣ ತುಂಬಾ ಕ್ಲೋಸ್ ಫ್ರೆಂಡ್ ಅಂತ ಸುಧಾಮನಿಗೆ ಒಂದು ಗೌರವ ಸಿಗ್ತಾರೆ ಎಲ್ಲದ್ರು ಸುಧಾಮ ಹೇಳ್ಕೊಳ್ಳದೇಬೇಕಿಲ್ಲ ಚಿಕ್ಕ ವಯಸ್ಸಲ್ಲಿ ಬಾಲ್ಯದಲ್ಲಿ ಕೃಷ್ಣನ ಕ್ಲಾಸ್ಮೇಟ್ ಆಗಿದ್ದ ಸುಧಾಮ ಸಂದೀಪನಿಯ ಪಾಠಶಾಲೆಯಲ್ಲಿ ಅಷ್ಟೇ ಅವನಿಗೆ ಕೃಷ್ಣನ್ ಫ್ರೆಂಡ್ ಕೃಷ್ಣನ್ ಫ್ರೆಂಡ್ ಅಂತ ಎಲ್ಲೋದ್ರು ಅವನಿಗೆ ಯಾರು ಸುಧಾಮ ಅಂತ ಇರಲಿಲ್ಲ ಆದರೆ ಕುಚೇಲ ಅಂತಿದ್ರೆ ಯಾಕಂದ್ರೆ ಹರಿದೋಗಿರೋ ಸೀರೆನ ಶಾಲುನ ಒತ್ತುಕೊತ್ತಿದ್ದ ಅದಕ್ಕೆ ಕುಚೇಲ ಅಂತ ಇದೇ ಬಿಡು ಕಾಫಿ ಬಿಡ್ತಾ ಅಡ್ಡಿ ಏಯ್ ಸಕ್ ದೂಧ ಭೀ ಲೇಕರ್ ಆಓ ಗರಂ ಗರಂ ಡಾಲ್ ಕೆ ಉತ್ನಾ ಹೀ ಆ ಕುಚೇಲ ಅನ್ನುವ ಹೆಸರು ಅವನಿಗೆ ಮತ್ತೆ ಬಂತು ಅವನ ಹೆಸರು ಸುಧಾಮ ಅಂತ ಕೃಷ್ಣನಿಗೆ ಪರಮ ಪ್ರಿಯ ಸಹಪಾಠಿ ಅವನು ಕೃಷ್ಣನ ಮಾತ್ರ ಬಿಟ್ಟಿರ್ತಿರಲಿಲ್ಲ ಅವನು ಅವನ ಪತ್ನಿ ಕೂಡ ಅವನನ್ನ ಮದುವೆ ಆಗಿದ್ದು ಕೃಷ್ಣನ ಫ್ರೆಂಡ್ ಅನ್ನೋ ತರ ಹಂಗಾಗುತ್ತೆ ಈ ಕೃಷ್ಣ ಅಂದ್ರೆ ದೊಡ್ಡ ಸೆಲೆಬ್ರಿಟಿ ಓ ಕೃಷ್ಣನ ಫ್ರೆಂಡ್ ಅಂತೆ ಅನ್ನೋದೇ ಒಂದು ದೊಡ್ಡ ಪಾಯಿಂಟ್ ಆಗೋಗಿತ್ತು ಅವನಿಗೆ ಎಲ್ಲರ ಊರಲ್ಲೆಲ್ಲ ಅವನಿಗೆ ಗೌರವ ಕೊಡ್ತಾ ಇದ್ದಿದ್ದು ಕೃಷ್ಣನ ಫ್ರೆಂಡ್ ಅಂತಷ್ಟೇ ಆದ್ರೆ ಬಡತನ ಕಡು ಬಡತನ ಕಡು ಬಡತನ ಅವನತ್ರ ಏನೂ ನಿಲ್ತಾ ಇರಲಿಲ್ಲ ಯಾಕಂದ್ರೆ ಮಹಾದಾನಿ ಕೂಡ ಅವನು ಇಟ್ಕೋತಾನೆ ಇರಲಿಲ್ಲ ನಾಳೆಗೆ ಇಟ್ಕೋತಾ ಇರಲಿಲ್ಲ ಅವನು ಒಂದು ವೇಳೆ ಬಂದ್ರೂ ಇಟ್ಕೋತಾ ಇರಲಿಲ್ಲ ಮನೆಯಲ್ಲಿ ಎಲ್ಲದಕ್ಕೂ ಬರ ಹೆಂಡತಿ ಹೊರಳುಕಲ್ಲಿನಲ್ಲಿ ಒನಕೆಯಲ್ಲಿ ಕುಟ್ಟಿ ಕುಟ್ಟಿ ಕೆಲಸ ಮಾಡುತ್ತಿದ್ಲು ಊರವರ ವಸ್ತುಗಳನ್ನು ಊರವರು ಕೊಟ್ಟ ಧಾನ್ಯಗಳನ್ನು ಕುಟ್ಟಿ ಕುಟ್ಟಿ ಕೆಲಸ ಮಾಡ್ತಾ ಇದ್ಲು ಹೆಂಡತಿ ಹೀಗೆ ಬದುಕು ಸಾಗುತ್ತಿತ್ತು ಊರಲ್ಲೆಲ್ಲ ಏನಪ್ಪ ನೀನು 20 ವರ್ಷ ಆಗೋಯ್ತು ಕೃಷ್ಣನ ಫ್ರೆಂಡ್ ಅಂತೀಯ ನೀನು ಒಂದ್ಸಲನು ಕೃಷ್ಣ ನಿನ್ನ ನೋಡಕ್ ಬರಲಿಲ್ಲ ನೀನು ಕೃಷ್ಣ ಹತ್ರ ಹೋಗ್ಲಿಲ್ಲ ಅಂತ ಅಜ ನೋಡಿ ಕಾಫಿ ಹೆಂಗಿದೆ ವಾವ್ ಕಾಫಿಗೆ ಹನಿ ಹಾಕಿ ಕುಡಿಯೋಣ ಬನ್ನಿ ಹೊಸ ವಿಧಾನ ಹನಿನ ಡೈರೆಕ್ಟ್ ಆಗಿ ಸ್ಟವ್ ಮೇಲೆ ಯಾವತ್ತೂ ಬಿಸಿ ಮಾಡಬಾರದು ಹನಿಯನ್ನ ನೀವು ಈ ರೀತಿ ಖಾದ್ಯಗಳಿಗೆ ಬಳಸೋದ್ರಿಂದ ಸಕ್ಕರೆ ಬಳಸದೇ ಇರೋದ್ರಿಂದ ಯಾವ ಕಾಯಿಲೆಗಳು ಬರಲ್ಲ ಎರಡು ಸ್ಪೂನ್ ಆರಾಮಾಗಿ ಹಾಕೊಂಡು ಹನಿನ ತಿನ್ನಿ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಮಕ್ಕಳಿಗೂ ಅಷ್ಟೇ ಹನಿನ ದಿನಕ್ಕೊಂದ್ಸಲ ನೆಕ್ಕಿಸಬೇಕು ಅದನ್ನ ಚೌಷ್ಯ ಅಂತ ಅಮೃತ ರೇ ಏನಿದು ಆಹಾ
ಹೇಯ್ ಗಗನ ಏನೋ ನೀನು ಇಷ್ಟು ಚೆನ್ನಾಗಿರೋದು ಕಳಿಸಿದೀಯಾ ಹೇಯ್ ಗಗನ ಥ್ಯಾಂಕ್ಸ್ ಕಣ ಹೆಂಗೋ ನಿನಗೆ ಅವರ ಹತ್ರ ನಿನ್ನ ಋಣದಲ್ಲಿರಲ್ಲ ಅಂತ ಗೊತ್ತು ನಿನಗೆ ಆಹಾ ಅತಿ ಸುಂದರ ಅತಿ ಸುಂದರ ಏನ್ ಏನ್ ಹನಿ ಇದು ಅತಿ ಮಧುರ ಹೀಗಿರಬೇಕಾದ್ರೆ ಹೀಗೆ ಎಲ್ಲರೂ ರೇಗಿಸ್ತಾ ಸಹಿಸ್ಕೋತಾ ಇರ್ತಾನೆ ಕಡೆಗೆ ಆಯ್ತು ಬಿಡಪ್ಪ ನಮ್ ಕೃಷ್ಣ ನನ್ನ ಫ್ರೆಂಡ್ ಅಲ್ಲ ಯಾರಪ್ಪ ಹೇಳಿದ್ರು ನಾನು ಹೇಳದ್ನ ನೀವಾಗ ನೀವೇ ಹೇಳ್ತೀರಿ ನೀವಾಗ ನೀವೇ ಬೈತೀರಿ ನಿನ್ನ ದೆಸೆಯಿಂದ ಆದ್ರೂ ಕೃಷ್ಣ ನಮ್ಮೂರಿಗೆ ಬರಲಿ ಅನ್ನೋ ಭಾವನೆ ಆ ಹಳ್ಳಿಯವ್ರದು ಪತ್ನಿನೂ ಅಷ್ಟೇ ಬಡತನದ ಪರಮಾವಧಿ ಹತ್ತಾರು ಮಕ್ಕಳು ಹೆತ್ತಿದ್ದಾರೆ ಮನೇಲಿ ಬಡತನ ಮಕ್ಕಳಿಗೆ ಮೈ ಮೇಲೆ ಬಟ್ಟೆ ಕೂಡ ಇಲ್ಲ ಅಷ್ಟೊಂದು ಬಡತನ ಕಡೆಗೆ ಒಂದು ದಿವಸ ಎಂಥ ಸಾತ್ವಿಕ ಪತ್ನಿಯಾದರೂ ಸ್ವಲ್ಪ ಚುಚ್ಚಿ ಮಾತಾಡಿ ಸುಳ್ಳು ನೀನು ಕೃಷ್ಣನ ಫ್ರೆಂಡ್ ಅಂತ ಹೇಳಿ ನನಗೆ ಮೋಸ ಮಾಡಿದೆ ಅನ್ಸುತ್ತೆ ಅನ್ನೋ ಚುಚ್ಚು ಮಾತುಗಳು ಆಡಿಬಿಡ್ತಾಳೆ ಅಮ್ಮ ಮಗುಗೆ ಹಾಲಿಲ್ಲ ಮಗುಗೆ ಹಾಲಿಗೆ ಒಂದು ಹಸು ಇಸ್ಕೊಂಬನ್ನಿ ನಿಮ್ಮ ಕೃಷ್ಣ ಹತ್ರ ಇಲ್ಲಾಂದ್ರೆ ಬೇಡ ನನಗೆ ನೀವ್ಯಾರು ಬೇಡವೇ ಬೇಡ ಅನ್ನತ್ತ ಹೇಳ್ಬಿಟ್ಟು ಮಾರನೇ ದಿವಸ ಮನೇಲಿ ಗೊತ್ತಿಲ್ಲದೆ ಹೋಗೋಣ ಅಂತ ಸಿದ್ಧನಾಗ್ತಾ ಇದ್ರೆ ಹೆಂಡತಿ ಬಂದು ಹೇಳ್ತಾಳೆ ಕೃಷ್ಣ ಪರಮಾತ್ಮ ಆತ ಆತನಿಗೆ ಹಂಗೆ ಹೋಗೋದು ಬೇಡ ಅಂತೇಳಿ ಮನೇಲಿ ಆ ಅವಲಕ್ಕಿ ಕುಟ್ಟೋಕ್ಕೆ ಕಳಿಸಿರ್ತಾರೆ ಕೊಣಕೆಯಲ್ಲಿ ಆ ಅಮ್ಮನ ಕೂಲಿ ಕೆಲಸ ಆ ಹೊರಳು ಸುತ್ತ ಬಿದ್ದಿರೋ ಎಲ್ಲ ಅವಲಕ್ಕಿಗಳು ಆ ಅಮ್ಮ ಕಷ್ಟಪಟ್ಟು ಬೆವರು ಹರಿಸಿ ಕೊಟ್ಟಿರೋ ಅವಲಕ್ಕಿನ ವಾಪಸ್ ತಗೊಂಡೋಗ ಮಿಕ್ಕಿರೋದು ಬಿದ್ದಿರುತ್ತಲ್ಲ ಅವಲಕ್ಕಿ ಆ ಅವಲಕ್ಕಿನೆಲ್ಲ ಒಂದು ಮೂಟೆ ಕಟ್ಕೊಳ್ತಾಳೆ ಕೃಷ್ಣನ ಹತ್ರ ಹೋಗೋಕೆ ನೋಡಿ ಒಂದೊಂದು ಹನಿ ಹನಿಯಲ್ಲೂ ದೈವ ಶಕ್ತಿ ಇದೆ ಅನ್ನೋದಕ್ಕೆ ಅವನು ಕಟ್ಕೋತಾನೆ ಅದನ್ನು ಚೆನ್ನಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ಟಿರ್ತಾಳೆ ದಾರಿ ಅವಲಕ್ಕಿ ಅದು ಅಂದರೆ ಈ ನಾವು ಈ ಬೆಳಗಿನ ಉಪಹಾರದ ಅವಲಕ್ಕಿ ಎಲ್ಲ ದಾರಿಗೆ ನಾವು ಕಟ್ಕೋತೀವಲ್ಲ ಅವಲಕ್ಕಿ ಕುರಿ ಕಡಲೆ ಕೊಡ್ತಾರೆ ಆ ರೀತಿ ಅವಲಕ್ಕಿ ಕಟ್ಕೊಟ್ಟಿರ್ತಾಳೆ ಅನ್ಸುತ್ತೆ ಯಾಕಂದ್ರೆ ತುಂಬ ದೂರ ನಡೀಬೇಕು ಕೃಷ್ಣ ಹತ್ರ ಹೋಗ್ಬೇಕು ಅಂದರೆ ದಿನಗಟ್ಟಲೆ ನಡಿಗೆ ವಾರಕ್ಕೆ ಯಾಕಂದ್ರೆ ಇವರು ಬಾಲ್ಯ ನಡೆದಿದ್ದು ಮಥುರೆಯಲ್ಲಿ ಹೋಗ್ತಾನೆ ಏನಿದೆ ಇದು ಇದು ಏನಿದು ಅಮೃತ ಹೋಗಿ ಅಲ್ಲಿ ನೋಡಿದ್ರೆ ದ್ವಾರಕ್ಕೆ ಹಸ್ತಿನಾಪುರಕ್ಕಿಂತ ರಿಚ್ ಆಗಿರುತ್ತೆ ಆಗಿನ ಕಾಲದ ದುಬೈ ಇದ್ದಂಗೆ ಯಾಕೆಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಶಿಪ್ಪಿಂಗ್ ಬಿಸ್ನೆಸ್ ನಡೀತಾ ಇರುತ್ತೆ 16,000 ನರಕಾಸುರನ ಶೋಷಿತ ಹೆಣ್ಣು ಮಕ್ಕಳಿಗೆ ಆಶ್ರಯ ಮಾಡಿಕೊಟ್ಟಿರ್ತಾನೆ ರಾಷ್ಟ್ರಪತಿ ಅಂದ್ರೆ ಏನಂತೀವಿ ರಾಷ್ಟ್ರಪತಿ ಅಂದ್ರೆ ರಾಷ್ಟ್ರಕ್ಕೆಲ್ಲ ಪತಿ ಅಂತ ಅರ್ಥ 16,000 ಹೆಣ್ಣು ಮಕ್ಕಳು ಅಗ್ನಿ ಪ್ರವೇಶಕ್ಕೆ ಸಿದ್ಧವಾದಾಗ ಯಾವ ಕಾಫಿಯಿಂದ ಬೆವರು ಬರುತ್ತೋ ಆ ಕಾಫಿ ಚೆನ್ನಾಗಿದೆ ಅಂತ ಅರ್ಥ ನೋಡಿ ಬೆವರು ಬರ್ತಾ ಇದೆ ಕಾಫಿ ಬಿಡುತ್ತೆ 16,000 ಹೆಣ್ಣು ಮಕ್ಕಳಿಗೆ ನೀವು ಆ ರೀತಿ ಕೊರಗುವ ಹಾಗಿಲ್ಲ ಅದು ಏನು 8 ವರ್ಷದಿಂದ 80 ವರ್ಷದವರೆಗೂ ಇರ್ತಾರೆ ಎಲ್ಲರಿಗೂ ಮಕ್ಕಳಾಗಿರ್ತಾರೆ ನರಕಾಸುರನಿಂದ ನರಕಾಸುರನ್ನ ಕೊಂದ ನಂತರ ಅವರು ನಮ್ಮನ್ನ ಸಮಾಜ ಬದುಕೋದಕ್ಕೆ ಬಿಡೋದಿಲ್ಲ ತುಳಿತಾರೆ ನಾವು ಬದುಕೋದಿಲ್ಲ ಅಂತ ಹೇಳಿ ಅಗ್ನಿ ಪ್ರವೇಶ ಮಾಡಕ್ಕೆ ಹೋದಾಗ ಕೃಷ್ಣ ತನ್ನ ಸೈನಿಕರನ್ನೆಲ್ಲ ಕೇಳ್ಕೊತಾನೆ ಇವ್ರನ್ನ ಮದುವೆಯಾಗಿ ಬಾಳು ಕೊಡಿ ಅಂತ ಎಲ್ಲರೂ ಹಿಂದೆ ಹೋಗ್ತಾರೆ ಅಸಹ್ಯ ಪಟ್ಕೊಂಡು ತನ್ನ ಸ್ನೇಹಿತ ಕೂಡ ಸಾತ್ಯಕಿ ಕೂಡ ಆಗಲ್ಲ ಅಂತಾನೆ ಮತ್ತೆ ಬಲರಾಮ ಕೂಡ ಏ ಮನೆಗೆ ಹೋಗಿ ಹೇಳ್ತೀನಿ ಇರೋ ನಿಮ್ದು ಕತೆ ಏನಿಂಗೆ ಹಿಂಗೆ ಇಂಥವಲ್ಲ ಯುದ್ಧದಲ್ಲಿ ಕಾಪಾಡು ಅಂದ್ರೆ ಬಂದು ಕಾಪಾಡಿದೀವಿ ಅಷ್ಟೇ ನಾವು ನೀನು ಮದುವೆ ಆಗು ಅಂದ್ರೆ ಎಲ್ಲಿಂದ ತಮಾಷೆನ ಅಂತಾರೆ ಆ 16,100
ಹೆಣ್ಣು ಮಕ್ಕಳಿಗೆ ಬಾಳು ಕೊಡ್ತಾನೆ ಕೃಷ್ಣ ನೀವು ಎಲ್ಲಾದರೂ ಕೃಷ್ಣನ ಸಂಸಾರ ಅಂತ ಹೇಳ್ಕೊಳ್ಳಿ ನರಕಾಸುರನ ಹೆಸರು ಕೂಡ ಹೇಳೋದು ಬಿಡ ಇವರೆಲ್ಲ ಕೃಷ್ಣನ ಮಕ್ಕಳು ಅಂತ ಹೇಳ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಬಿಸಿನೆಸ್ ಸೆಟ್ ಅಪ್ ಮಾಡಿ ಕೊಡ್ತಾನೆ 6 ತಿಂಗಳಲ್ಲೇ ಇತ್ತು ಎಲ್ಲಿ ಜುನಾಗಡದಲ್ಲಿ ಏನು ಅಲ್ಲಿಂದ ಇವಾಗ ಏನು ಯುಎಇ ಸಮುದ್ರ ದಾಟಿದ್ರೆ ಇದೆಯೋ ಅಲ್ಲಿನ ಜನಾಂಗಕ್ಕೆ ಮರುಭೂಮಿ ಇದೆ ಅಲ್ಲಿ ಚಕ್ಕೆ ಲವಂಗ ಏನು ಸಿಗಲ್ಲ ಯಾಲಕ್ಕಿ ಏನು ಸಿಗಲ್ಲ ಅವರಿಗೆ ಭಾರತದ ವಸ್ತುಗಳನ್ನು ಅಲ್ಲಿ ತಲುಪಿಸಿ ವ್ಯಾಪಾರ ಮಾಡಿ ಅಂತ ಅಲ್ಲಿಂದ ಬಂದ ಆದಾಯದಲ್ಲಿ ದ್ವಾರಕೆ ರಿಚ್ ಆಗಿಬಿಡುತ್ತೆ ಕೃಷ್ಣನ ಎಲ್ಲರೂ ತಾರೀಫ್ ಮಾಡ್ತಾರೆ ಕೃಷ್ಣನನ್ನ ಅಪಾರ್ಥ ಮಾಡ್ಕೊತಾರೆ 16000 ಪತ್ನಿಯರು ಅಂತ ಕೃಷ್ಣನಿಗೆ ಅಷ್ಟ ಮಹಿಷಿಯರು ಮತ್ತೆ ಈ ಎಲ್ಲ ಕುಲದಲ್ಲಿ ಕೃಷ್ಣ ಭಕ್ತರು ನಾವು ಕೃಷ್ಣ ಇದರಲ್ಲಿ ಈ ಜನಾಂಗದಲ್ಲೇ ಮದುವೆ ಆಗಬೇಕು ಇವರು ನಮ್ಮ ಕುಲ ಇದು ಅಂತ ಇರಲ್ಲ ಕೃಷ್ಣ ಅದೇ 8 ಮಹಿಷಿಯರನ್ನ ಮದುವೆ ಆಗಿದ್ರೆ 8 ಜನನೂ ಕೃಷ್ಣನ ಕುಲ ಅಲ್ಲ ಆಶ್ಚರ್ಯ ನೋಡಿ ಹೇಗಿದೆ ಜಾಂಬವತಿ ಕಾಡು ಕನ್ಯೆ ಅಲ್ವಾ ದಿ ಬೆಸ್ಟ್ ಕಾಫಿ ಹೀಗೆ ಕೃಷ್ಣನ ಕಥೆ ಇಷ್ಟು ರಿಚ್ ಆಗಿರುತ್ತೆ ಫೋನ್ ಆಫ್ ಕರ ಬಿಟ ಆಹಾ ದಿ ಬೆಸ್ಟ್ ಕಾಫಿ ಹೀಗೆ ಕೃಷ್ಣನ ರಿಚ್ನೆಸ್ ನೋಡಿದ್ರೆ ಯಾವ ಮನೆ ಕೃಷ್ಣಂದು ಅಂತ ಗೊತ್ತಾಗಲ್ಲ ಸುಧಾಮರಿಗೆ ಯಾರತ್ರ ಹೋಗೋಣ ಅಂದ್ರೆ ಹರಿದೋಗಿರೋ ಬಟ್ಟೆ ಬಿಕಾರಿ ಭಿಕ್ಷುಕ ಅನ್ನೋ ತರ ನೋಡ್ತಾ ಇರ್ತಾರೆ ಇವನಿಗೆ ಸಂಕೋಚ ಬೇರೆ ಕೃಷ್ಣನ ಫ್ರೆಂಡ್ ಅಂತ ಹೇಳ್ಕೊಳ್ಳಕ್ಕೆ ಸಂಕೋಚ ಬೇರೆ ಯಾಕಂದ್ರೆ ಕೃಷ್ಣನ ಫ್ರೆಂಡ್ ನಾನು ಇಂತವನು ಅಂತ ಹೇಳ್ಕೊಂಡ್ರೆ ಜನ ಒಂದು ನಗಾಡ್ತಾರೆ ಮತ್ತೆ ಕೃಷ್ಣನಿಗೆ ಅವಮಾನ ಅಂತ ಫ್ರೆಂಡ್ಶಿಪ್ ನೋಡಿ ಹೇಗಿದೆ ಆನ್ ಮೈ ಬೋರಿಂಗ್ ನಿಮಗೆ ಪಾಪ ಕಷ್ಟ ಕೊಡ್ತಾ ಇದೀನಿ ಅನ್ಸುತ್ತೆ ಈ ಕತೆ ತುಂಬಾ ಚೆನ್ನಾಗಿದೆ ಇದೇನಿದು ಕಾಫಿ ಪುಡಿನ ಏನಿದು ಹಲೋ ಈ ರೀತಿ ಕೃಷ್ಣನ ಊರು ದ್ವಾರಕೆ ಪರಮ ವೈಭವಗಳಲ್ಲಿರುತ್ತೆ ದ್ವಾರಪಾಲಕನ ಮನೆಯೂ ರಾಜನ ಮನೆಯಂತಿರುತ್ತೆ ಕೃಷ್ಣನ ಮನೆ ಹುಡುಕಾಟದಲ್ಲೇ ಅವನಿಗೆ ದಿನಗಳು ಕಳೆದೋಗುತ್ತೆ ಯಾಕಂದ್ರೆ ಯಾರನ್ನು ಕೇಳೋಂಗಿಲ್ಲ ನೋಡಿದ್ರೆ ಸಿಪಾಯಿ ಮನೆ ಚೆನ್ನಾಗಿತ್ತಂತೆ ರಾಜನಾದ ಕೃಷ್ಣನ ಮನೆ ಸಾಮಾನ್ಯ ಎಲ್ಲರ ಮನೆಯನ್ನು ಒಂದೇ ತರ ಇತ್ತಂತೆ ದ್ವಾರಕೆ ಅಂದ್ರೆ ದ್ವಾರಕೆ ರಾಜನ ಪ್ಯಾಲೇಸ್ ಅಂತ ಬೇರೆ ಬೇರೆ ಇರಲಿಲ್ಲಂತೆ ಕೃಷ್ಣನ ಮನೆ ಹೇಗಿತ್ತೋ ಬಲರಾಮನ ಮನೆ ಹೆಂಗಿತ್ತೋ ಸಾತ್ವಿಕಿ ಮನೆ ಹೆಂಗಿತ್ತೋ ಸಾಂಬನ ಮನೆ ಹೆಂಗಿತ್ತೋ ಈ ಎಲ್ಲ ಯಾದವರ ಗಣದ ಎಲ್ಲ ಮನೆ ಒಂದೇ ತರ ಇತ್ತಂತೆ ಭೇದ ಭಾವ ಇಲ್ಲದ ಸರ್ಕಾರ ನಡೆಸ್ತಾ ಇದ್ದ ಕೃಷ್ಣ ಅಂದ್ರೆ ತನ್ನದೇ ಆದ ಸ್ಪೆಷಲ್ ಪ್ಯಾಲೇಸ್ ಹಂಗಿರ್ಲಿಲ್ಲ ಅದು ಅದಕ್ಕೆ ಅವನಿಗೆ ಕೃಷ್ಣನ ಮನೆ ಹುಡುಕೋದು ಕಷ್ಟ ಆಗೋಯ್ತು ಎಷ್ಟು ಚೆನ್ನಾಗಿದೆ ನೋಡಿ ಇದರಲ್ಲಿ ನಮ್ಮ ರಾಜಕಾರಣ ಹೇಗಿರಬೇಕು ರಾಜ ಹೇಗಿರಬೇಕು ಅಂದ್ರೆ ಯಾರು ರಾಜ ಯಾರು ಪ್ರಜೆ ಅಂತ ಗೊತ್ತಾಗದ ಹಾಗಿರ್ಬೇಕಂತೆ ಇಟ್ಸ್ ಎ ಕಾಮನ್ ಹೌಸ್ ಕೃಷ್ಣಂದು ಅಂದ್ರೆ ವೈಭವ ಎಲ್ಲರದು ವೈಭವದ ಮನೆಗಳೇ ಮನೆ ಗುಸ್ ಗುಡ್ಸೋರ್ದು ಕಸ ಗುಡ್ಸೋದು ಸಿಪಾಯಿ ಇರೋದು ಎಲ್ಲರದು ಒಂದೇ ತರ ಮನೆಗಳೇ ಕೃಷ್ಣ ಮಾತ್ರ ಅಧಿಕಾರಿಯಾಗಿದ್ದ ಪರಮ ವೈಭೋಗದಲ್ಲಿದ್ದ ರಾಮ ನೆಲದ ಮೇಲೆ ಮಲ್ಕೊಳ್ತಿದ್ದ ಕೃಷ್ಣ ಹಂಸತೂಲಿಕೆಯಲ್ಲಿ ಮಲ್ಕೊತಿದ್ದ ರಾಮ ಯಾಕೆ ನೆಲದ ಮೇಲೆ ಮಲ್ಕೊತಿದ್ದ ಒಬ್ಬ ಒಂದ್ಸಲ ಒಬ್ಬ ಸಿಪಾಯಿಯ ಹೆಂಡತಿ ಸಿಪಾಯಿನ ಕೇಳ್ತಾನೆ ನೀನ್ ಏನಿದು ನಾವು ಅಟ್ಲೀಸ್ಟ್ ನಮ್ಮ ಮನೇಲಿ ಹಾಸಿಗೆ ಇದೆ ನೀನ್ ಯಾಕೆ ಕೆಳಗಡೆ ಮಲ್ಕೋತೀಯ ಅಂತ
इला गोत्तिल्ल अदु नम्म सेनाधिपति नेल्द मेले मलगोदु अंत हेळ्तने ओके सेनाधिपति याक नेल्द मेले मलगोदु अंत केळ्कोंबा अंतळ हुडुगि सेनाधिपति हत्र होद्रे याके नीन नेल्द मेले मलगोदु अंद्रे अय्यो ननगे गोत्तिल्ल ಮಂತ್ರಿಗಳು ನೆಲದ ಮೇಲೆ ಮಲಗ್ತಾರೆ ಅದಕ್ಕೆ ನಾನು ಮಲಗ್ತಾ ಇದೀನಿ ಅಂತ ಮಂತ್ರಿ ಹತ್ರ ಹೋದ್ರೆ ನನಗೆ ಗೊತ್ತಿಲ್ಲಪ್ಪ ನಮ್ಮ ಶತ್ರುಘ್ನರು ಭರತ ಲಕ್ಷ್ಮಣರೆಲ್ಲ ನೆಲದ ಮೇಲೆ ಮಲಗ್ತಾರೆ ಅದಕ್ಕೆ ನಾನು ಮಲಗ್ತೀನಿ ಅಂತ ಹನುಮಂತ ಅಂತೂ ನೆಲ ಮರದ ಮೇಲೆ ಮಲಗೋದಲ್ವಾ ಕಡೆಗೆ ಮ್ಯಾಟರ್ ಸೀತಾ ಮಾತೆ ಹತ್ರ ಹೋಗುತ್ತೆ ಸೀತಾ ಮಾತೆ ಹೋಗ್ಬಿಟ್ಟು ಸೀತೆ ಮಾತೆ ನೆಲದ ಮೇಲೆ ಮಲಗೋದ್ರಿಂದ ನಾನು ನೆಲದ ಮೇಲೆ ಮಲಗ್ತೀನಿ ಅಂತ ಲಕ್ಷ್ಮಣ ಹೇಳ್ತಾನೆ ಸೀತೆ ಮಾತೆ ಹತ್ರ ಹೋದ್ರೆ ಸೀತೆ ಮಾತೆ ನನಗೆ ಗೊತ್ತಿಲ್ಲಪ್ಪ ರಾಮರು ನೆಲದ ಮೇಲೆ ಮಲಗೋದ್ರಿಂದ ನಾನು ನೆಲದ ಮೇಲೆ ಮಲಗೋದು ಅಂತ ಮತ್ತೆ ಕೇಳ್ಕೊಂಬ ಅಂದ್ರೆ ರಾಮನ ಹತ್ರ ಹೋಗಿ ಕೇಳ್ತಾರೆ ಯಾಕೆ ನೀನು ನೆಲದ ಮೇಲೆ ಮಲಗೋದು ರಾಜನಾಗಿ ಅಂತ ಅದಕ್ಕೆ ರಾಮ ಹೇಳ್ತಾನೆ ನನ್ನ ರಾಜ್ಯದ ಅತ್ಯಂತ ಕನಿಷ್ಠ ವ್ಯಕ್ತಿ ಯಾವತ್ತು ಪಲ್ಲಂಗದ ಮೇಲೆ ಮಲಗ್ತಾನೋ ಅವತ್ತು ನಾನು ಹಾಸಿಗೆ ಮೇಲೆ ಮಲಗ್ತೀನಿ ಅಂತ ಆದರೆ ಕೃಷ್ಣನ ವಿಚಾರದಲ್ಲಿ ಏನಾಗಿತ್ತು ಅಂದ್ರೆ ಎಲ್ಲ ಐಶ್ವರ್ಯ ತುಂಬ ಹೋಗ್ಬಿಟ್ಟಿದೆ ಮಥುರೆ ಎಲ್ಲ ಐಶ್ವರ್ಯದ ಪರಮಾವಧಿಯಲ್ಲಿದೆ ಆ ದ್ವಾರಕೆ ದ್ವಾರಕೆಯಲ್ಲಿ ಹೆಂಗಿದೆ ಅಂದ್ರೆ ಎಲ್ಲರದು ಒಂದೇ ರೀತಿ ಮನೆಗಳು ಎಲ್ಲರೂ ಪಲ್ಲಂಗಗಳ ಮೇಲೆ ಅಂಶತುಲಿಕೆಯ ಮೇಲೆ ಮಲಗಿದ್ದಾರೆ ಕೃಷ್ಣ ಕೂಡ ಅಂಶತುಲಿಕೆ ಎಲ್ಲ ತೊಟ್ಟಿ ಮನೆಗಳು ನೀವು ಉಡುಪಿನ ಮೇಲ್ಗಡೆಯಿಂದ ನೋಡಿ ಎಲ್ಲ ತೊಟ್ಟಿ ಮನೆಗಳೇ ಕಾಣುತ್ತೆ ಗೂಗಲ್ ಅರ್ಥ ಎಲ್ಲ ತೊಟ್ಟಿ ಮನೆಗಳೇ ದ್ವಾರಕೆಯಲ್ಲಿ ಹಾಗೆ ಅವನು ಊರೆಲ್ಲ ಹುಡುಕಿ ಹುಡುಕಿ ಕಡೆಗೆ ಒಂದು ಮನೆಯಲ್ಲಿ ಕೃಷ್ಣ ಇದ್ದಾನೆ ಅಂತ ಯಾಕಂದ್ರೆ ಪೂರ ದಿನ ಹೊಂಚಾಕ್ಬೇಕು ಎಲ್ಲಿ ಕೃಷ್ಣ ಇದ್ದಾನೆ ಅಂತ ದ್ವಾರಪಾಲಕರು ಅದೆಲ್ಲ ಇಲ್ಲ ಆದರೆ ಕಡೆಗೆ ಅವನು ಒಂದು ಪ್ಲಾನ್ ಮಾಡ್ತಾನಂತೆ ಏನ್ ಮಾಡೋದು ಕೃಷ್ಣನ ದರ್ಶನ ಆದರೂ ಮಾಡ್ಕೊಂಡು ಹೋಗೋಣ ಅಂತ ಗಲ್ಲಿಗಳಲ್ಲಿ ಅಲಿಯುವಾಗ ಬಾಲ್ಯದಲ್ಲಿ ಸಂದೀಪನಿ ಹತ್ರ ಕಲಿತಾ ಇದ್ದ ಹಾಡುಗಳು ಇವರಿಬ್ಬರು ಸೇರಿ ಹಾಡ್ತಾ ಇದ್ದ ಹಾಡುಗಳನ್ನ ಹಾಡ್ತಾ ಹೋಗ್ತಾನೆ ಅದನ್ನ ಕೇಳಿಸ್ಕೊಂಡ ಕೃಷ್ಣ ನಿದ್ದೆಯಿಂದಲಿದ್ದರೂ ಎದ್ದು ಗಾಬರಿಯಿಂದ ಓಡಿ ಬೀದಿ ಬೀದಿಗಳಲ್ಲಿ ಹುಡುಕಾಡ್ತಾನೆ ಎಲ್ಲಿ ಆ ಹುಡುಗ ಹಾಡಿದವನೆಲ್ಲಿ ಅಂತ ದಾರಿ ಉದ್ದಕ್ಕೂ ಸೈನಿಕರನ್ನ ಅಪ್ಪಿಕೊಂಡು ಅವನು ನೋಡಿದ್ರ ನೀವು ಹಾಡಿದವನ್ನ ನೋಡಿದಿರ ಇತ್ತ ಬಂದನಂತೆ ನೀವು ಕಂಡಿರಾ ಇತ್ತ ಬಂದನಂತೆ ನೀವು ಕಂಡಿರಾ ಆ ಹಾಡುವವನು ಎಲ್ಲಿ ಈ ಇಷ್ಟೊತ್ತು ಕೇಳಿದ ಹಾಡು ಈವಾಗ ಇಲ್ಲಿದ್ದ ಆ ಕಡೆ ಹೋದ ಅಂತ ಹೇಳಿದ್ರೆ ಹಂಗೆ ಹುಡ್ಕೊಂಡೋದ್ರೆ ಅವನ ಹಿಂದೆ ಪೂರಾ ಅಷ್ಟ ಮಹಿಷಿಯರು ಓಡ್ತಾರೆ ಅವನ ಸಂತಾನ ಓಡುತ್ತೆ ಯಾಕೆ ಕೃಷ್ಣ ಓಡ್ತಾನೆ ಅಂತ ಬಲರಾಮ ಓಡ್ತಾನೆ ಬಲರಾಮನ ಪೂರ ಕಿಂದರ ಜೋಗಿ ಹಿಂದೆ ಬೊಮ್ಮನಹಳ್ಳಿಯ ಕಿಂದರ ಜೋಗಿ ಹಿಂದೆ ಓಡ್ದಂಗೆ ಸುಧಾಮನ ಹಿಂದೆ ಪೂರ ಊರೇ ಅಲಿಯತ್ತೆ ಅಷ್ಟೊತ್ತಿಗೆ ಅವನು ಸುಧಾಮ ಇನ್ನು ನನಗೆ ಕೃಷ್ಣ ಸಿಗಲ್ಲ ಅಂತ ಊರು ಬಿಟ್ಟು ಆಚೆ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಹೋಗಿ ಅವನ್ನ ಹಿಡ್ಕೊಂಡು ಬರ್ತಾರೆ ಆ ಕೃಷ್ಣನ ಆಶು ಆನಂದ ಬಾಷ್ಪ ನಿಲ್ಲಲೇ ಇಲ್ವಂತೆ ಲಿಟ್ರಲಿ ಹೊತ್ಕೊಂಡು ತನ್ನ ಮನೆಗೆ ವಾಪಸ್ ಬರ್ತಾನೆ ಸುಧಾಮನನ್ನ ಅವನು ಸುಧಾಮ ತುಂಬಾ ಎಮೋಷನಲ್ ಆಗ್ಬಿಟ್ಟಿರ್ತಾನೆ ಅವನಿಗೆ ಇದುವರೆಗೂ ಕೃಷ್ಣ ಯಾವ ಗುರುಗಾಗ್ಲಿ ಯಾರಿಗೂ ಮಾಡಿಲ್ಲ ಅಷ್ಟು ಸೇವೆಗಳು ಮಾಡ್ತಾನೆ ತನ್ನ ಸಿಂಹಾಸನದ ಮೇಲೆ ಕೂಡಿಸಿ ತಾನು ಕೆಳಗೆ ಕೂತ್ಕೊಂಡು ತನ್ನ ಅಷ್ಟ ಮಹಿಷಿಯರೊಂದಿಗೆ ಪಾದ ಪೂಜೆ ಮಾಡ್ತಾನಂತೆ ಅವನು ಸುಧಾಮ ಬೇಡ ಅಂದ್ರೆ ಕಟ್ಟಾಕ್ಬಿಟ್ಟಿದ್ದಾರೆ ಲಿಟ್ರಲಿ ಅವನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಎಲ್ಲ ಕಳೆದ ಮೇಲೆ ಅವನಿಗೆ ಪಂಚಭಕ್ಷ ಪರವಾನ್ನಗಳನ್ನು ತಿನ್ನಿಸ್ತಾರೆ ಅವನು ಮಾತ್ರ ತಾನೇನು ಕೊಡಕ್ಕೆ ನಾಚಿಕೆ ಆಗ್ಬಿಡುತ್ತೆ ಕೃಷ್ಣನಿಗೆ ನಾನು ಈ ಕೆಳಗೆ ಬಿದ್ದೋಗಿರುವಂತಹ ಅವಲಕ್ಕಿ ಕೊಡದ ಆಗಲ್ಲ ಆಗಲ್ಲ ಅಂತ ಸುಧಾಮ ತಿಂತ ಇದ್ರೆ ಕೃಷ್ಣ ನೋಡ್ತಾ ಇರ್ತಾನೆ ಕೃಷ್ಣ ತಿನ್ನೋದೇ ಇಲ್ಲ ನಾವೆಲ್ಲ ಆಗಿದೆ ನಿಮ್ದು ನೀನು ಊಟ ಮಾಡು ಅಂತ ತಿನ್ನಿಸ್ತಾನೆ ಕೃಷ್ಣ ಇಲ್ಲ ಕೃಷ್ಣ ನೀನೇನು ತಿನ್ನು ಅಂದ್ರೆ ನಿನಗೇನು ತಿನ್ನೋಕೆ ಹಕ್ಕಿದೆ ನಾನು ನಿನಗೆ ತಿನ್ನೋಕೆ ಕೊಟ್ಟಿದ್ದೀನಿ ನೀನೇನು ನನಗೆ ತಂದಿದೀಯಾ ಅಂತ ಕೇಳಿಬಿಡ್ತಾನೆ ಅವನು ಸಂಕೋಚದಿಂದ ತಲೆ ಬಗ್ಗಿಸ್ಕೋತಾನೆ ಸುಧಾಮ ಕೊಡಕ್ಕೆ ಇಷ್ಟ ಇಲ್ಲ ಆವಾಗ ಅವನನ್ನ ಉಲ್ಟಾ ಪಲ್ಟಾ ಮಾಡಿ ಅವನು ಸೊಂಟಕ್ಕೆ ಕಟ್ಕೊಂಡಿರುವಂತಹ
ಆಕ್ಚುಲಿ ತಾನು ತೊಡೆ ಮೇಲೆ ಮಲಗಿರ್ತಾನೆ ಕೃಷ್ಣ ಸುಧಾಮನಿಗೆ ಅಷ್ಟು ಪ್ರೀತಿ ಆವಾಗ ಅವನಿಗೆ ಸೊಂಟಕ್ಕೆ ಕಟ್ಟಿಕೊಂಡಿರೋ ಅವಲಕ್ಕಿ ಕಾಣುತ್ತೆ ಅದನ್ನ ತೆಗೆದು ಒಂದೊಂದು ಕಾಳನ್ನ ಸವಿತಾನಂತೆ ಕೃಷ್ಣ ಆಗ ಅವರಿಬ್ಬರ ಮಧ್ಯೆ ಮಾತುಕತೆ ಆಗುತ್ತೆ ಈ ಎಲ್ಲ ಅಷ್ಟಮಹಿಷಿಯರು ಕೃಷ್ಣನ ಬಾಲ್ಯದ ಬಗ್ಗೆ ಹೇಳಿ ನಮಗೆ ಕೃಷ್ಣ ಹೇಗಿದ್ದ ಕೃಷ್ಣ ಬಾಲ್ಯದಲ್ಲಿ ಹೇಗೆ ಆಡ್ತಾ ಇದ್ದ ನಿಮಗೆ ಗೊತ್ತಿರೋದು ನಮಗೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರಂತೆ ಅವಾಗ ಸುಧಾಮನ ಮಾತುಗಳನ್ನು ಕೇಳ್ತಾರೆ ಕೃಷ್ಣ ಸುಧಾಮ ಎಲ್ಲ ಕೃಷ್ಣನ ದೊಡ್ಡಸ್ತಿಕೆಯ ಮಾತುಗಳು ಆಡಿದಾಗ ಕೃಷ್ಣ ಒಂದು ಕಥೆ ಹೇಳ್ತಾನಂತೆ ಸುಧಾಮ ಎಷ್ಟು ದೊಡ್ಡ ಮನುಷ್ಯ ಅನ್ನೋದಕ್ಕೆ ಸುಧಾಮ ತಾನು ಕೆಟ್ಟವನು ಕೃಷ್ಣ ಒಳ್ಳೆಯವನು ಅದಕ್ಕೆ ನಾನು ಕೃಷ್ಣನ ಕಟ್ಟೆ ಸೆಳವಿಗೆ ಒಳಗಾದೆ ಅಂತ ಕೇಳಿದಾಗ ರುಕ್ಮಿಣಿ ಕೇಳ್ತಳಂತೆ ಮತ್ತೆ ನೀನೇ ಯಾಕೆ ಸುಧಾಮನ ಕಡೆ ಸೆಳವಿಗೆ ಒಳಗಾಗದೆ ಅಂತ ಅದಕ್ಕೆ ಕೃಷ್ಣ ಒಂದು ಮಾತು ಹೇಳ್ತಾನಂತೆ ಒಂದು ಸಲ ನಾವಿಬ್ಬರು ಗುರುಗಳ ಮನೆಗೆ ಸತ್ತ ಮರದ ಕಟ್ಟಿಗೆಯನ್ನ ಒಣಗಿದ ಕಟ್ಟಿಗೆಯನ್ನ ಆರಿಸಲಿಕ್ಕೆ ಹೋಗಿದ್ವಿ ಕಾಡಲ್ಲಿ ಕಾಣಿಯಾದ್ವಿ ಕತ್ತಲಾಯಿತು ಕತ್ತಲಾಗುವ ಸಮಯಕ್ಕೆ ಹಸಿವಾಗಿತ್ತು ದಣಿದಿದ್ವಿ ನೀರು ಮಾತ್ರ ಬೇರೆ ಏನು ಸಿಕ್ಕಿಲ್ಲ ಅಂತದ್ರಲ್ಲಿ ನಮಗೆ ಒಂದು ಹಣ್ಣು ಸಿಕ್ಕಿತು ಮಾವಿನ ಹಣ್ಣು ಆ ಹಣ್ಣು ಮರದಲ್ಲೆಲ್ಲ ಒಂದೇ ಒಂದಿತ್ತು ಆ ಹಣ್ಣನ್ನ ನಾನು ಕಿತ್ಕೊಂಡೆ ಅದನ್ನ ಆರು ಭಾಗ ಮಾಡಿದೆ ಅದರಲ್ಲಿ ಒಂದು ಭಾಗ ನಾನು ಸುಧಾಮನ ಬಾಯಿಗಿಟ್ಟೆ ಸುಧಾಮ ಯಾವತ್ತೂ ಇಲ್ಲದ ಹಾಗೆ ನಡ್ಕೊಂಡ ಅವತ್ತು ಪರಮ ಸ್ವಾರ್ಥಿಯಾಗಿ ನಡ್ಕೊಂಡ ಬಬ್ಬಬ್ಬಬ್ಬ ಎಷ್ಟು ಚೆನ್ನಾಗಿದೆ ಇದರ ರುಚಿ ಅಂತ ಹೇಳಿ ಸುಧಾಮ ಆ ಕೃಷ್ಣನ ಕೈಯಿಂದ ಇನ್ನೊಂದು ಕೊಡು ಕೃಷ್ಣ ಇನ್ನೊಂದು ಕೊಡು ಕೃಷ್ಣ ಅಂತ ಕೃಷ್ಣ ಸುಧಾಮ ಅಂದ್ರೆ ತುಂಬಾ ಇಷ್ಟ ಕೊಟ್ಟು ಬಿಡ್ತಾನೆ ಆ ಕೊಟ್ಟಾಗ ಒಂದೊಂದೇ ಐದು ಭಾಗ ತಿಂದು ಬಿಡ್ತಾನಂತೆ ಸವಿದು ಸವಿದು ಅವ ಕೃಷ್ಣನಿಗೆ ಕೋಪ ಬರುತ್ತೆ ಏಯ್ ನಿನ್ನ ಸ್ವಾರ್ಥಕ್ಕೆ ನಿನ್ನಂತ ಮನುಷ್ಯನ ನಾನು ನೋಡಲಿಲ್ಲ ಆಸೆಗೊಂದು ಮಿತಿ ಇರಬೇಕು ನಿನ್ನಷ್ಟೇ ಹಸಿದಿದ್ದೀನಿ ನಾನು ಅರ್ಧ ಆದರೂ ನನಗೆ ಕೊಡಲ್ಲ ಏನೋ ಫ್ರೆಂಡು ಅಂತ ಐದು ಭಾಗ ಕೊಟ್ಟಿದ್ದೀನಿ ಆರನೇ ಭಾಗಕ್ಕೂ ಕಣ್ಣಾಕ್ತೀಯ ನೀನು ಬಲವಂತ ಇಬ್ಬರು ದೊಡ್ಡ ಜಗಳ ಆಡ್ತಾರೆ ಆ ಆರನೇ ಭಾಗ ಕಿತ್ಕೊಳ್ಳಕ್ಕೆ ಕಡೆಗೆ ಕೃಷ್ಣ ಇವನು ಸುಧಾಮಗಿಂತ ಶಕ್ತಿಶಾಲಿ ಅಲ್ವಾ ಕಿತ್ಕೊಂಡು ಬಾಯಿಗೆ ಹಾಕೊಂಡ್ಬಿಡ್ತಾನೆ ಬಾಯಿಗೆ ಹಾಕೊಂಡು ವಿಲ 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 ಒದ್ದಾಡ್ಬಿಡ್ತಾನಂತೆ ಅದರ ಒಂದು ಒಗರು ಮತ್ತೆ ಕಹಿಗೆ ಅದೊಂದು ವಿಕೃತ ಟೇಸ್ಟ್ ಇತ್ತಂತೆ ಆ ಮಾವು ವಿಷವಿದ್ದಂತಿತ್ತಂತೆ ಕೃಷ್ಣ ಕೇಳ್ತಾನೆ ಅದು ಹೆಂಗೋ ತಿಂದೆ ಐದು ಭಾಗ ಅದಕ್ಕೆ ಸುಧಾಮ ಹೇಳ್ತಾನಂತೆ ಇರ್ಲಿ ಬಿಡಪ್ಪ ನೀನು ಕಿತ್ಕೊಂಡ್ಬಿಟ್ಟಿಯಲ್ಲ ನೀನು ಜೀವನದಲ್ಲೆಲ್ಲ ಕೊಟ್ಟಿದ್ದೆಲ್ಲ ತಿಂದಿದ್ದೀನಿ ಎಲ್ಲ ಸವಿದಿದ್ದೀನಿ ಇದನ್ನ ಯಾಕೆ ಸವಿಬಾರದು ಬಿಡಪ್ಪ ಅಂತಾನಂತೆ ಇಲ್ವಾ ನೀನು ಹೇಳು ಹೆಂಗೆ ಸವಿದೆ ಇದು ಅಮೃತ ಇದ್ದಂಗಿದೆ ಅಂತ ಹೆಂಗೆ ಹೇಳಿದೆ ಇದು ಚೆನ್ನಾಗಿಲ್ವಲ್ಲ ಅಂತ ಹೇಳಿದಾಗ ಸುಧಾಮ ಹೇಳ್ತಾನಂತೆ ನೀನು ತಿನ್ನಬಾರ್ದು ಇದರ ದುಃಖ ನಿನಗೆ ಬೇಡ ಎಲ್ಲ ನಾನೇ ತಿಂದು ಬಿಡೋಣ ಅಂತ ತಿಂದೆ ಅಂತ ಹೇಳ್ತಾನೆ ಕೃಷ್ಣ ಗಳಗಳ ಗಳಗಳ ಹತ್ತು ಬಿಡ್ತಾನಂತೆ ಇಂಥ ಸ್ನೇಹಿತ ಯಾರಿಗೆ ಸಿಗೋಕ್ ಸಾಧ್ಯ ಅಂತ ಇಂಥದ್ದು ಇಂತಹ ಕತೆ ಎಷ್ಟು ಚೆನ್ನಾಗಿದೆ ನೋಡಿ ಸುಧಾಮನ ಕತೆ ಬಲೆ ಅವರಿಗೆ ಪಾದ ಪೂಜೆ ಮಾಡ್ತಾರೆ ಇಷ್ಟೆಲ್ಲ ಮಾಡಿ ಇವನು ನಾನು ಊರಿಗೆ ಹೋಗ್ಬೇಕು ಅಂತ ಹೇಳ್ತಾನೆ ಹೇಳಿದಾಗ ಎಲ್ಲರೂ ಊರ್ ಬಾಗಿಲವರೆಗೂ ಬಂದು ಬಿಡ್ತಾರೆ ಆದರೆ ಯಥಾ ಪ್ರಕಾರ ಹರಿದೋಗಿರೋ ಬಟ್ಟೆ ಅವನ ಕೈಗೆ ಒಂದು ಚಿಕ್ಕಾಸ್ ಕೊಡೋದಿಲ್ಲ ದಾರಿ ದಣಿವಿಗೆ ಇರೋದಿಲ್ಲ ಅವನು ನಂಗೆ ಬಿಟ್ಟು ಬಂದ್ಬಿಡ್ತಾರೆ ಯಾಕಂದ್ರೆ ದ್ವಾರಕೆಯಲ್ಲಿ ದೀನರೇ ಇರಲಿಲ್ವಂತೆ ದಾನ ಅನ್ನೋದು ಮರೆತೋಗ್ಬಿಟ್ಟಿದ್ದಾರೆ ಅವರು ದೀನರೇ ಇರಲಿಲ್ವಂತೆ ದ್ವಾರಕೆಯಲ್ಲಿ ದಾನ ಯಾರಿಗೆ ಬೇಕಾಗಿದೆ ಇಲ್ಲಿ ಅನ್ನೋ ಥರ ಯಾರು ಏನ್ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಅನ್ನೋ ಥರ ಐಶ್ವರ್ಯದ ಪರಮಾವಧಿ ಇತ್ತಂತೆ ಹಾಗೆ ನಡೀತಿದ್ರು ಆಗ ನೋಡಿ ಇವಾಗ ನೋಡಿ ಕರ್ಣನ್ನ ದಾನ ಮಾಡಿದ್ರೆ ಆದರೆ ಪೂಜೆ ಮಾಡಲ್ಲ ಕೃಷ್ಣ ಜೀವಮಾನದಲ್ಲಿ ದಾನ ಮಾಡಲ್ಲ
ಆದರೆ ಪೂಜೆ ಮಾಡುತ್ತಾರೆ ಕೃಷ್ಣ ಧರ್ಮ ಇತ್ತು ಅವನಲ್ಲಿ ದಾನಕ್ಕಿಂತ ಹೆಚ್ಚಾಗಿ ಧರ್ಮ ಇದ್ದ ಕಡೆ ಹೆಸರೇ ಕಾಪಾಡುತ್ತೆ ಅನ್ನೋದಕ್ಕೆ ಅವನು ಹೋದಲ್ಲೆಲ್ಲ ಜನಸಂದಣಿನಂತೆ ವಾಪಸ್ ಮನೆಗೆ ಹೋಗ್ತಾ ಇದ್ದರೆ ದಾರಿ ಉದ್ದಕ್ಕೂ ಮರ್ಯಾದೆಗಳು ಸನ್ಮಾನಗಳು ಸುಧಾಮನಿಗೆ ಕೃಷ್ಣನ ಮಿತ್ರನಂತೆ ಕೃಷ್ಣನ ಮಿತ್ರನಂತೆ ಅಂತ ಊರೂರಿಗೂ ಪುಕಾರ ಅಬ್ಬಿ ಹೋಗಿದೆ ಹಾಗೆ ಎಲ್ಲ ಸನ್ಮಾನಗಳನ್ನು ಸ್ವೀಕರಿಸಿ ಮನೆಗೆ ಬಂದು ನೋಡ್ತಾನೆ ಮನೆನೇ ಇಲ್ಲ ಅಲ್ಲಿ ಯಾರೋ ಆಕ್ರಮಿಸಿಕೊಂಡಿದ್ದಾರೆ ಅಥವಾ ತಾನು ಕನಸು ಕಾಣ್ತಾ ಇದ್ದಾನೆ ಅನ್ಸುತ್ತೆ ಅಲ್ಲೊಂದು ಪ್ಯಾಲೆಸ್ ರೆಡಿ ಆಗಿತ್ತಂತೆ ದ್ವಾರಕೆಯಲ್ಲಿ ಹೆಂಗೆ ಮನೆ ಇತ್ತೋ ಇಲ್ಲಂಗೆ ಮನೆ ಆಗೋಗಿದೆ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿದ್ರೆ ಅವಂದೇ ಮಕ್ಕಳು ಒಳ್ಳೆ ಒಳ್ಳೆ ಬಟ್ಟೆಗಳು ಅವನ ಪತ್ನಿ ಒಳ್ಳೆ ರಾಣಿ ತರ ಕಾಣ್ತಾ ಇದ್ದಾಳೆ ಬಟ್ಟೆಗಳೆಲ್ಲ ಒಳ್ಳೆ ಒಡವೆಗಳು ಆಭರಣಗಳು ಹಾಕೊಂಡು ಏನಿದು ಅಂದ್ರೆ ನೀವು ಯಾವಾಗ ಕೃಷ್ಣ ಸ್ಪರ್ಶ ಮಾಡಿದ್ರೋ ಆವಾಗಲೇ ಅನ್ಸುತ್ತೆ ಯಾವುದೇ ಯಾವುದೋ ಊರಿಂದ ಜನ ಬಂದು ಇದು ಸುಧಾಮನ ಮನೆನಾ ಸುಧಾಮ ಇಲ್ಲಿದ್ನಾ ಅಂತ ಹೇಳಿ ಅವರು ಎಲ್ಲರೂ ಅವರವರ ಕೈಲಾದಷ್ಟು ಸೇವೆ ಮಾಡ್ಕೊಂಡಿದ್ರಂತೆ ಕೃಷ್ಣ ಸುಧಾಮ ಎಷ್ಟು ಪುಣ್ಯವಂತ ಕೃಷ್ಣನ ಫ್ರೆಂಡ್ ಕೃಷ್ಣನಿಗೆ ಕಷ್ಟಗಳನ್ನೆಲ್ಲ ಚಿಕ್ಕ ವಯಸ್ಸಲ್ಲೇ ಹೀರಿದಾನೆ ಅಂತ ಅದಕ್ಕೆ ಒಳ್ಳೆಯವರ ಸಂಗವದು ಹೆಜ್ಜೇನು ಸವಿದಂತೆ ಕೆಟ್ಟವರ ಸಂಗವದು ಹೆಜ್ಜೇನು ಕಡಿದಂತೆ ಅಲ್ವಾ ಸಜ್ಜನರ ಸಂಗವದು ಹೆಜ್ಜೇನು ಸವಿದಂತೆ ಕೃಷ್ಣನ ಸಂಗದ ಸ್ನೇಹದ ಮಾತೇ ಅವನಿಗೆ ಐಶ್ವರ್ಯ ತಂದು ಕೊಟ್ಬಿಟ್ಟಿತು ಯಾರು ಮ್ಯಾಜಿಕ್ ಮಾಡಲ್ಲ ರೀ ಅಲ್ಲಿ ಬಂದ್ರೆ ಇಲ್ಲಿ ಮ್ಯಾಜಿಕ್ ಕೃಷ್ಣನ ಮಾಯ ಆಗಿದ್ರೆ ಇನ್ನು ಅಡ್ಮಿನಿಸ್ಟ್ರೇಷನ್ ಏನು ಶಮಂತಕ್ ಮಣಿ ಹುಡುಕೋದೇನು ಹಿಂಗೆ ಮಾಯ ಮಾಡಿಬಿಟ್ಟು ಶಮಂತಕ್ ಮಣಿ ವಾಪಸ್ ಕೃಷ್ಣನ ಜೀವನದ ಯಾವುದೇ ಘಟನೆ ಮಾಯ ಮಂತ್ರಗಳಿಲ್ಲ ಅದನ್ನ ಬರೆಯಲಾಗಿದೆ ಹಾಗೆ ನಿಮಗೆ ಹಿಂದೆ ಒಂದ್ಸಲ ಪೂತಿನಿಯನ್ನು ಕೊಂದಿದ್ದಾಗ್ಲಿ ಅವನ ಚಿಕ್ಕ ವಯಸ್ಸಿನ ಮಹಿಮೆಗಳು ಅವನು ಹೇಗೆ ಕಂಸನ್ನು ಕೊಂದ ಎಲ್ಲ ರಿಯಲಿಸ್ಟಿಕ್ ಒಂದು ಒಂದು ಯಾವುದು ಇದಿಲ್ಲ ಮ್ಯಾಜಿಕ್ಸ್ ಅದು ಇದು ಇಲ್ಲ ಇನ್ಕ್ಲೂಡಿಂಗ್ ರಾಘವೇಂದ್ರ ಸ್ವಾಮಿಗಳಿಗೂ ಹೀಗೆ ಹುಚ್ಚು ಪ್ರಚಾರ ಆಯಿತು ತಪ್ಪು ರಾಘವೇಂದ್ರ ಸ್ವಾಮಿಗಳು ಯಾವುದೂ ಮ್ಯಾಜಿಕ್ ಮಾಡಲಿಲ್ಲ ದೊಡ್ಡ ವ್ಯಕ್ತಿ ವಿಶ್ವದಲ್ಲಿ ಯಾರಿದ್ದಾರೆ ಹೇಳಿ ಎಷ್ಟು ಕೋಟಿ ಕೊಟ್ಟರೆ ಯಾರಾದರೂ ಜೀವಂತ ಹೋಗಿ ಅಂಡರ್ ಗ್ರೌಂಡ್ ಅಲ್ಲಿ ಸಮಾಧಿಯಲ್ಲಿ ಕೂತ್ಕೊಂಡು ಮುಚ್ಚಳ ಹಾಕೋ ಕೇಳಿ ನೋಡೋಣ 100 ಕೋಟಿ ಯಾರಾದರೂ ಕೊಡ್ತಾರೆ ಅಂದ್ರೆ ಮಾಡಕ್ಕೆ ಹೇಳಿ ಯಾರಿಗೂ ಆಗಲ್ಲ ಅದೊಂದು ಸಾಧನೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಲಯದ ಜಾಗದಲ್ಲಿ ಬೃಂದಾವನಕ್ಕೆ ಸೇರಲು ನವಾಬನ ಅಲ್ಲಿನ ಲೋಕಲ್ ನವಾಬನ ಅನುಮತಿ ತಗೋಣ ಅಂತ ಹೋಗ್ತಾರೆ ಬೇಕಾಗಿರಲಿಲ್ಲ ರಾಘವೇಂದ್ರ ಸ್ವಾಮಿಗಳಿಗೆ ಅವನ ಅನುಮತಿನೇ ಬೇಕಾಗಿರಲಿಲ್ಲ ಯಾಕಂದ್ರೆ ಆ ಜಾಗದ ರಿಯಲ್ ಒಡೆತನ ಆಗಿತ್ತು ರಾಘವೇಂದ್ರ ಸ್ವಾಮಿಗಳಿಗೆ ಆದರೂ ನಿಂದೆ ಒಳಗಾಗಬಾರದು ಅಂತ ಹೋಗ್ಬಿಟ್ಟು ಕೇಳಿದ್ರು ನವಾಬ ಇಲ್ಲ ಅಂತ ಕೂಡ ಹೇಳೋ ಹಂಗಿರ್ಲಿಲ್ಲ ಯಾಕಂದ್ರೆ ನವಾಬನಿಗೂ ಗೊತ್ತಿತ್ತು ಇವನ ಪರಿಸ್ಥಿತಿ ಹೆಂಗಿತ್ತು ಅಂತ ವೆರಿ ಇಂಟ್ರೆಸ್ಟಿಂಗ್ ಇದು ಕತೆ ಕೇಳಿ ಶಿವಾಜಿ ಮಹಾರಾಜರು 43ನೇ ವಯಸ್ಸಲ್ಲಿ ಶ್ರೀಶೈಲ ಯಾತ್ರೆ ಮಾಡಬೇಕು ಅಂತ ತಾಯಿ ಹತ್ರ ಮಂಕಾಗಿರೋ ಮಗು ಹತ್ರ ಹೋಗ್ಬಿಟ್ಟು ಜೀಜಾಮಾತೆ ಕೇಳ್ತಾರೆ ಏನಪ್ಪ ಯಾಕೋ ಒಂಥರ ಇದೆಯಾ ಅಂತ ಎಲ್ಲ ಸಾಧಿಸ್ಬಿಟ್ಟೆಮ್ಮ ಆದ್ರೆ ಶ್ರೀಶೈಲ ದರ್ಶನ ಮಾಡಬೇಕು ಅದಕ್ಕೆ ಯಾಕೋ ಅಂಜಿಕೆ ಅಂತಾರೆ ಇಲ್ಲಮ್ಮ ಅದನ್ನ ಒಬ್ಬನೇ ಹೋಗಿ ನೋಡಬೇಕು ಅದು ನಿಜಾಮರ ಆಳ್ವಿಕೆಯಲ್ಲಿದೆ ಎಲ್ಲರೂ ಹೋದ್ರೆ ಅದು ಸರ್ಕಾರದ ಸ್ವರಾಜ್ಯದ ಬೊಕ್ಕಸ ಹಣ ವ್ಯರ್ಥ ಮಾಡಕ್ ನನಗೆ ಇಷ್ಟ ಇಲ್ಲ ತಪ್ಪದು ಅಂತ ಹೇಳಿದ್ರೆ ಹಂಗೇನಿಲ್ಲ ಮಗು ದಕ್ಷಿಣದ ದಂಡಯಾತ್ರೆಗೆ ಹೋಗು 1 ಲಕ್ಷ ಸೇನೆಯನ್ನು ತೆಗೆದುಕೊಂಡೋಗು ಅದರ ಜೊತೆ ಶ್ರೀಶೈಲದ ಮಲ್ಲಿಕಾರ್ಜುನನ ದರ್ಶನ ಮಾಡ್ಕೊಂಬಾ ಅಂತಾರೆ ಆಗ ಅವರು ದಂಡಯಾತ್ರೆಯಲ್ಲಿ ಹೋಗ್ತಾ ಹೋಗ್ತಾ ಮಂತ್ರಾಲಯದಲ್ಲಿ ನೆಲೆಸಿದ್ದಾಗ ರಾಘವೇಂದ್ರರ ದರ್ಶನ ಆಗುತ್ತೆ ಶಿವಾಜಿ ಮಹಾರಾಜರಿಗೆ ಅದೇ ಟೈಮ್ಗೆ ನವಾಬ ಯುದ್ಧಕ್ಕೆ ಬರ್ತಾ ಇದ್ದಾರೆ 1 ಲಕ್ಷ ಸೈನ್ಯ ಅಂತ ನಿಜಾಮ ಅಂದ್ರೆ ಈ ರಾಘವೇಂದ್ರ ಸ್ವಾಮಿಗಳು ಯಾವ ನವಾಬ್ ಹತ್ರ ಹೋಗಿದ್ರು ಅವನ ಮೇಲ್ವಿಚಾರದ ಅವನಿಗಿಂತ ಮೇಲಧಿಕಾರಿಯಾದ ನಿಜಾಮ ಹೈದರಾಬಾದ್ ನಿಜಾಮ ಮಂತ್ರಾಲಯ ಕುಡ್ಕೊಂಡ್ ಬರ್ತಾರೆ ಅಂದ್ರೆ ಈ ರಾಯರ್ ಇರೋ ಕಡೆ ಉಳ್ಕೊಂಡ್ ಬರ್ತಾರೆ ಬಂದು ಶಿವಾಜಿ ಮಹಾರಾಜರ ಹತ್ರ ಕೇಳ್ತಾರೆ ನೀವು ಯಾಕೆ ದಂಡಯಾತ್ರೆ ಬಂದಿದ್ದು ನೀವು ಮನ್ಸು ಮಾಡಿದ್ರೆ ನಾವೆಲ್ಲ ನಿಮಗೆ ಇಲ್ಲೇ ಸರೆಂಡರ್ ಆಗ್ತಾ ಇದೀವಿ ಯುದ್ಧ ಎಲ್ಲ ಬೇಡ ಅಂದ್ರೆ ಶಿವಾಜಿ ಮಹಾರಾಜರು ನಾನು ಯಾವ ಯುದ್ಧಕ್ಕೆ ಬಂದಿಲ್ಲ ನಾನು ಶ್ರೀಶೈಲ ಯಾತ್ರೆಗೆ ಬಂದಿದ್ದೀನಿ ಅಂದ್ರೆ ನವಾಬನೇ ನಿಜಾಮನೇ ಎಲ್ಲ ಆರ್ಗನೈಸ್ ಮಾಡಿಕೊಡ್ತಾನೆ
ನೀವು 1 ಲಕ್ಷ ಸೇನೆಗೆ ಎಲ್ಲ ಆಹಾರ ವ್ಯವಸ್ಥೆ ಎಲ್ಲ ಮಡಿ ಶ್ರೀಶೈಲದಲ್ಲಿ 1 ತಿಂಗಳು ಇರೋ ಹಾಗೆ ಮಾಡ್ಕೊಡ್ತಾರೆ ನಿಮ್ಮ ತಂದೆಯ ಬಳುವಳಿ ನಾವು ಇವತ್ತು ನಿಜಾಮ ಆಗಿರೋದು ಬೇಕಾರೆ ನೀವು ಹಿಸ್ಟರಿ ನೋಡಿ ಶಾಜಿ ಮಹಾರಾಜರು ಹೈದರಾಬಾದ್ ಅನ್ನು ಗೆದ್ದು ಅಲ್ಲಿದ್ದ ನವಾಬನ ನಿಜಾಮನ ಮಗನನ್ನೇ ಸಿಂಹಾಸನದ ಮೇಲೆ ಗದ್ದುಗೆ ಮೇಲೆ ಕೂಡಿಸಿ ಹೋಗಿರ್ತಾರೆ ಶಾಜಿ ಮಹಾರಾಜರ ಪ್ರಸಾದವೇ ಹೈದರಾಬಾದ್ ನಿಜಾಮರ ಜೀವನ ಅಂತ ಈ ಎಲ್ಲ ಹಿಸ್ಟರಿಯಲ್ಲೂ ಬರುತ್ತೆ ಹಾಗಾಗಿ ನೀವು ಯುದ್ಧ ಮಾಡಬೇಕಾಗೇ ಇಲ್ಲ ಇದು ನಿಮ್ಮದೇ ರಾಜ್ಯ ಅಂತ ಹೇಳಿಬಿಡ್ತಾನೆ ನಿಜಾಮ ಹಾಗಾಗಿ ಆ ನಿಜಾಮನ ಕೆಳಗಿರೋ ಈ ನವಾಬ ಕೂಡ ಶಿವಾಜಿಯ ಅಧೀನ ಇದ್ದ ಹಾಗೆ ಹಾಗಾಗಿ ಆ ಸಂದರ್ಭದಲ್ಲಿ ಭವಾನಿ ಕಡ್ಗವನ್ನ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿ ಕೊಟ್ಟಾಗ ಅಂದ್ರೆ ಮಂತ್ರಿಸಿ ರಾಮ ಮಂತ್ರದಿಂದ ಮಂತ್ರಿಸಿ ಕೊಟ್ಟಾಗ ಶಿವಾಜಿ ಮಹಾರಾಜರು ಈ ಎಲ್ಲ ಇವನ ಸಾಧನೆ ಗೆ ಅಧಿಪತಿಗಳು ನೀವು ಯತಿಗಳು ನಿಮ್ಮಿಂದ ಇದು ನಿಮ್ಮ ಕೆಳಗೆ ನಾವೆಲ್ಲ ಅಂತ ಹೇಳ್ತಾರೆ ಅದರ ಪರಿಣಾಮದಿಂದ ಈ ಎಲ್ಲ ಆಸ್ತಿಗೂ ರಾಘವೇಂದ್ರ ಸ್ವಾಮಿಗಳ ಅಧಿಪತಿ ಆಗಿರ್ತಾರೆ ಆದರೂ ಜನ ಆಡ್ಕೋಬಾರದು ಯಾವುದೇ ಒಂದು ನಿಂದೆ ಒಳಗಾಗಬಾರದು ಅಂತ ಆದ ವಿಚಾರವೇ ನವಾಬನತ್ರ ಹೋಗಿದ್ದು ನವಾಬನ ಅರಮನೆಯಲ್ಲಿ ಎಲ್ಲ ಕೆಲಸದಗಾರರು ಎಲ್ಲ ಕೆಲಸಗಾರರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿಬಿಟ್ಟಿರ್ತಾರೆ ಅದೊಂದು ವೇವ್ ಲೋಕಲ್ ವೇವ್ ಆಗೋಗಿರುತ್ತೆ ಇವಾಗ ಸಿರಡಿಗೆ ಹೆಂಗ್ ಭಕ್ತರಾಗಿದ್ರು ಹಂಗೆ ಆಗ ನವಾಬನತ್ರ ಹೋದಾಗ ನವಾಬ ಇವ್ರನ್ನ ಪರೀಕ್ಷೆ ಮಾಡೋದಕ್ಕೆ ಅಡುಗೆ ಮನೆಯಲ್ಲಿ ಹೇಳ್ತಾರೆ ಇವರಿಗೆ ಮಾಂಸಾಹಾರ ತಗೊಂಬನ್ನಿ ಅಂತ ಒಳಗಡೆ ಇರೋ ರಾಘವೇಂದ್ರ ಸ್ವಾಮಿ ಭಕ್ತರು ಕೆಲಸ ಮಾಡೋರು ಅವರು ಸಹಿಸ್ತಾರ ಅವರು ಅಲ್ಲಿ ಸಸ್ಯಾಹಾರನೇ ಜೋಡಿಸಿ ಅದರ ಮೇಲೆ ಬಟ್ಟೆ ಹಾಕಿ ಕೊಡ್ತಾರೆ ಇವರು ಯತ ಪ್ರಕಾರ ಗೊತ್ತಿಲ್ಲದೆ ಪ್ರೋಕ್ಷಣೆ ಮಾಡಿ ತೆಗೆದ್ರೆ ಅಲ್ಲಿ ಸಸ್ಯಾಹಾರ ಇರುತ್ತೆ ನೋಡಿ ಮ್ಯಾಜಿಕ್ಸ್ ಅನ್ನೋದು ಎಲ್ಲೂ ಇಲ್ಲ ಪ್ರಪಂಚದಲ್ಲಿ ಅದೊಂದು ಶಕ್ತಿ ನಡೆಸಿಕೊಂಡು ಹೋಗುತ್ತೆ ವ್ಯಕ್ತಿಯ ಒಂದು ವ್ಯಕ್ತಿತ್ವದಿಂದ ನಿರ್ಮಾಣವಾಗುವ ಒಂದು ಸಮೋಹನ ಕ್ರಿಯೆ ಅದು ಹೀಗೆ ರಾಘವೇಂದ್ರ ಸ್ವಾಮಿಗಳಲ್ಲಾಗ್ಲಿ ಕೃಷ್ಣಲ್ಲಾಗ್ಲಿ ಮ್ಯಾಜಿಕ್ ಕನಕನಿಗೆ ಕೃಷ್ಣ ತಿರುಗಿದ್ದು ಅದು ಟೆಕ್ನಾಲಜಿನೇ ಹಂಗಿದೆ ಆ ಮೂರ್ತಿಯ ಒಂದು ಗುಣನೇ ಹಂಗ್ ಮಾಡಿರ್ತಾರೆ ಆ ಪವರ್ ಹಂಗಿದೆ ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ಅದಕ್ಕೂ ಒಂದು ದಿವಸ ಕತೆ ಹೇಳ್ತೀನಿ ನಿಮಗೆ ಭಕ್ತಿಯ ಶಕ್ತಿ ಅದು ಇವು ಮ್ಯಾಗ್ನೆಟ್ ಕಡೆ ಹಿಂಗೆ ತಿರುಗೋದಿಲ್ವಾ ಮ್ಯಾಗ್ನೆಟ್ ಹಿಂಗೆ ತಿರುಗೋದಿಲ್ವಾ ಹಂಗೆ ನಮಗೆ ಗೊತ್ತಿಲ್ಲದೆ ಎಷ್ಟೋ ವಿಚಾರಗಳಿದೆ ಕಲ್ಲುಗಳಲ್ಲಿದೆ ಕಲ್ಲು ಲೋಹಗಳಿಂದ ಆಗಿರುತ್ತೆ ನಿಮಗೆ ಗೊತ್ತಿಲ್ಲ ಪಾಷಾಣ ಅಂತ ಅಂದ್ರೆ ಕಲ್ಲು ಅಂತ ನವಪಾಷಾಣ ಅಂದ್ರೆ 9 ಕಲ್ಲು ಪಾಷಾಣಗಳಿಂದ ಮಿಕ್ಸ್ ಮಾಡಿ ಮಾಡಿರೋದು ಅದರಲ್ಲಿ ಕಾಂತತ್ವ ಎಲ್ಲ ಸೇರಿಸೋದು ಮೂರ್ತಿಗಳು ಮಾಡೋದು ವಿಶ್ವಕರ್ಮ ಥಿಯರಿ ಇದೆ ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ನಿಮ್ಗೆ ಅರ್ಥ ಮಾಡಿಸೋದು ಕಷ್ಟ ಆಗುತ್ತೆ ಹೀಗೆ ಯಾರಾದರೂ ನಮಗೆ ಏನಾದರೂ ದಾನ ಅನ್ನೋದು ಬಲವಂತವಾಗಿ ಕೊಟ್ಟರು ನಾವು ಅದನ್ನ ಅದಕ್ಕೆ ಯೋಗ್ಯರಲ್ಲದೆ ಇದ್ರೆ ನಮಗೆ ಅದರ ಅವಶ್ಯಕತೆ ಇಲ್ಲದೆ ಇದ್ರೆ ಬೇರೆಯವರಿಗೆ ದಾನ ಕೊಡಬೇಕು ದಾನಿಯನ್ನು ನಾವು ಮರಿಬಾರದು ಮತ್ತೆ ನಾವು ಇನ್ನೊಬ್ಬರಿಗೆ ಕೊಟ್ಟರೆ ನಾವು ಕೊಟ್ಟದ್ದು ನಾವೇ ಮರೆತು ಬಿಡಬೇಕು ಈ ಥಿಯರಿ ತಿಳ್ಕೊಳ್ಳಿ ಕೊಟ್ಟದ್ದಕ್ಕೆ ಫೋಟೋಗ್ರಾಫ್ ಹಾಕ್ಕೊಳ್ಳೋದು ಪಡೆದದ್ದಕ್ಕೆ ಮರೆತು ಬಿಡೋದು ಹೇಳ್ಕೊಳ್ಳೋದಿಲ್ಲ ಯಾರು ಕೊಟ್ಟರು ಅಂತ ಹೇಳ್ಕೊಳ್ಳೋದಿಲ್ಲ ಜನ ಅವಮಾನ ಅಲ್ವಾ ಅವಮಾನ ಆಗೋದು ಹೇಳ್ಕೊಳ್ರಿ ಮಾನ ಬರೋದು ಹೇಳ್ಕೊಬಿಡಿ ಇನ್ನು ಮುಂದೇನ ಲೈವ್ ನಾಳೆ ಅಥವಾ ಬಂದ್ರೆ ದೇಗುಲಗಳು ಯಾಕಾದ್ರು ಹೇಗಾದ್ರು ದೇವಾಲಯ ಎಲ್ಲಿ ಯಾರು ನೋಡಿದ್ರು ದುಡ್ಡು ಬಂದ್ರೆ ನಾನು ದೇವಸ್ಥಾನ ಕಟ್ಟಿಸ್ತೀನಿ ಅಂತ ದೇವರಿಗೆ ಲಂಚ ನನಗೆ ಒಳ್ಳೆ ದುಡ್ಡು ಕೊಡ ದೇವ್ರೆ ನಿನ್ಗೊಂದು ಒಳ್ಳೆ ದೇವಸ್ಥಾನ ಕಟ್ಟಿಸ್ಕೊತೀನಿ ಏನೋ ಅವನಿಗೆ ಇವ್ರು ಮಾಡೋ ದೇವಸ್ಥಾನದಲ್ಲಿ ನೆಲೆಸುವಂತ ಹುಚ್ಚಿದೆ ಅನ್ನೋ ತರ ಅವನಿಗೆ ತನ್ನಗೆ ದೇವಸ್ಥಾನ ಅಂತ ತಾನು ಕಟ್ಕೊಳಕ್ ಯೋಗ್ಯತೆ ಇಲ್ಲ ಅನ್ನೋ ತರ ಇವರು ಬಿಹೇವ್ ಮಾಡಿಬಿಡ್ತಾರೆ ಲಂಚ ತಿನ್ನೋದು ದೇವಸ್ಥಾನ ಕಟ್ಟೋದು ಭ್ರಷ್ಟಾಚಾರ ಮಾಡೋದು ದೇವಸ್ಥಾನ ಕಟ್ಟೋದು ಕಳ್ಳತನ ಮಾಡೋದು ದೇವಸ್ಥಾನ ಕಟ್ಟೋದು ಅದೇನೋ ಅದು ಆ ಹೇಳೋವ್ರಿಗೆ ಅವ್ರಿಗೆ ಗೈಡ್ ಮಾಡೋವ್ರಿಗೂ ಬುದ್ಧಿ ಇಲ್ಲ ಎಷ್ಟು ತಪ್ಪದದು ಇದರೆಲ್ಲದರ ಬಗ್ಗೆ ಮುಂದಿನ ಯಾಕೆ ಹಂಪಿ ಅಂತ ರಾಜರು ಆಳಿರೋ ದೇವಸ್ಥಾನಗಳು ತುಂಬಾ ಕೆತ್ತನೆಗಳೆಲ್ಲ ಎಷ್ಟು ಚೆನ್ನಾಗಿದ್ರು ಅದು ಯಾಕೆ ಪ್ರಖ್ಯಾತವಾಗಲಿಲ್ಲ ಎಲ್ಲೋ ಕಾಡಲ್ಲಿರೋ
ತಿರುಪತಿ ದೇವಸ್ಥಾನಕ್ಕೆ ಯಾಕೆ ಜನ ಜಾಸ್ತಿ ಬರ್ತಾರೆ ದೇವಸ್ಥಾನ ಆಗಿರಲಿ ಪ್ರಾರ್ಥನಾ ಮಂದಿರಗಳಾಗಿರಲಿ ಮಸೀದಿಗಳಾಗಿರಲಿ ಯಾವುದೇ ಧರ್ಮದ್ದಾಗಿರಲಿ ಚರ್ಚ್ಗಳಾಗಿರಲಿ ಯಾಕೆ ಒಂದು ಚರ್ಚ್ ಅಲ್ಲಿ ಏನು ಇರೋದಿಲ್ಲ ಅಲ್ಲಿ ತುಂಬಾ ಜನ ಹೋಗ್ತಾರೆ ಇನ್ನೊಂದು ರಾಯಲ್ ಆಗಿ ಕಟ್ಟಿರ್ತಾರೆ ಅದು ಒಂದರ ಮ್ಯೂಸಿಯಂ ಆಗಿರುತ್ತೆ ಅಷ್ಟು ಪಾಪ್ಯುಲರ್ ಇರೋದಿಲ್ಲ ಯಾಕೆ ಅನ್ನೋದು ಮುಂದಿನ ಲೈವ್ ಅಲ್ಲಿ ಯಾವತ್ತಾದರೂ ತಿಳಿಸ್ತೀನಿ ಧನ್ಯವಾದ ಅಹೋರಾತ್ರ ಥ್ಯಾಂಕ್ಸ್ ಗಗನ್ ಅತ್ಯುತ್ತಮವಾದಂತ ಹನಿ ಕಳಿಸಿದ್ಯಾ ಕಾಫಿ ಪೌಡರ್ ಕಳಿಸಿದ್ಯಾ ಥ್ಯಾಂಕ್ ಯು ವೆರಿ ಮಚ್